ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಕಾರ್ಯಕ್ರಮದ ಉದ್ಘಾಟನೆ ಮಾನ್ಯ ಶ್ರೀ ಜೆಸಿ ಮಾಧುಸ್ವಾಮಿರವರು, ಮಾನ್ಯ ಸಣ್ಣ ನೀರಾವರಿ ಸಚಿವರು ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಂದ ಕಾರ್ಯಕ್ರಮದ ಉದ್ಘಾಟನೆ. ಕ್ಷೇತ್ರದ ಶಾಸಕರು ಗೆಳೆಯರಾದ ಡಾಕ್ಟರ್ ರಾಜೇಶ್ ಗೌಡ್ರೆ, ವೈದ್ಯಕೀಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಗೆಳೆಯರಾದ ಸನ್ಮಾನ್ಯ ಶ್ರೀ ಸುಧಾಕರ್ ಅವರ, ಶಾಸಕರಾದ ಸನ್ಮಾನ್ಯ ಚಿದಾನಂದ ಗೌಡ್ರೆ, ಜಿಲ್ಲಾ ಪರಿಷತ್ ಅಧ್ಯಕ್ಷರಾದ ಶ್ರೀಮತಿ ಲತಾ ಅವರೇ ಮತ್ತು ಎಲ್ಲ ಜಿಲ್ಲಾ ಪರಿಷತ್ತಿನ ಸದಸ್ಯರುಗಳೇ, ಮಾನ್ಯ ಎಸ್ ಆರ್ ಗೌಡ್ರೆ, ಮಾನ್ಯ ಮಂಜುನಾಥ್ ಅವರೇ, ಸನ್ಮಾನ್ಯ ನಿರ್ದೇಶಕರೇ, ವೇದಿಕೆಯಲ್ಲಿ ಆಸೀನರಾಗಿರೋ ಎಲ್ಲ ಜನಪ್ರತಿನಿಧಿಗಳೇ, ಗಣ್ಯರೇ, ಅಧಿಕಾರಿ ವರಿಷ್ಠರೇ, ಈ ಭಾಗದೆಲ್ಲ ನನ್ನ ಬಂಧುಗಳೇ, ತಾಯಂದ್ರೆ, ಮಾಧ್ಯಮದ ಎಲ್ಲ ಮಿತ್ರರೇ, ಬಹಳ ದಿನಗಳ ಹಿಂದೆ ಈ ಆಸ್ಪತ್ರೆಯನ್ನು ನಾವು ಸಿರಾ ತಾಲೂಕಿಗೆ ಅರ್ಪಣೆ ಮಾಡಬೇಕಾಗಿತ್ತು. ಅನೇಕ ಕಾರಣಗಳಿಂದ ಆ ಕಾರ್ಯಕ್ರಮ ಮುಂದಕ್ಕೆ ಹೋಗ್ತಾ ಬಂದು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಸಿರಾದಲ್ಲಿ ಆಗಿದೆ. ಇವತ್ತು ನಮಗೆ ಸ್ವಲ್ಪ ದುಗುಡ ಆಯಿತು, ಸನ್ಮಾನ್ಯ ಸುಧಾಕರ್ ಅವರು ಬರ್ತಾರೋ ಇಲ್ಲವೋ ಅಂತೇಳಿ ನೋವಾಯಿತು ನಮ್ಗೆ. ಯಾಕಪ್ಪ ಈ ಆಸ್ಪತ್ರೆ ಮಾಡಕ್ಕೆ ಹೋದಾಗ ಏನಾದ್ರು ಇಷ್ಟೊಂದು ಅಡಚಣೆಗಳು ಆಗುತ್ತೆ ಅಂತ ನಾನು ಅವ್ರನ್ನ ಕೇಳಿಕೊಂಡೆ. ಕನಿಷ್ಠ ಮಧುಗಿರಿ ಬದಲು ಎಲ್ಲಿಗಾದರೂ ಬರಲೇಬೇಕು, ಒಂದೊಳ್ಳೆ ಕಾರ್ಯಕ್ರಮ ನಾವಿಲ್ಲಿ ಮಾಡ್ತಾ ಇದ್ದೀವಿ ಅಂತೇಳಿ ಅವರು ಭಾಳ ನೋವಲ್ಲಿ ಐದಾರು ಜನ ಸುನ್ನಗಿದಾಗ ಆ ಕ್ಲಸ್ಟರ್ ಕಾಲದಲ್ಲಿ ಇಲ್ಲಿ ಬರೋದು ಜನಪ್ರತಿನಿಧಿಗಳಿಗೆ ಯಾರಿಗೂ ಅಷ್ಟೊಂದು ಖುಷಿ ಕೊಡಲ್ಲ. ಆದರೂ ತಮ್ಮೆಲ್ಲರ ಮೇಲೆ ಮತ್ತು ಅವರ ಇಲಾಖೆ ಮೇಲೆ ಗೌರವ ಇಟ್ಟು ಇಲ್ಲಿ ಬಂದಿರೋದಕ್ಕೆ ನಾನು ಅವ್ರಿಗೆ ಆಭಾರಿ ಅಂತ ಹೇಳ್ತಾ, ತುಮಕೂರಿನಲ್ಲಿ ವೈದ್ಯಕೀಯ ಸೇವೆಗಳಲ್ಲಿ ಸಿರಾ ತಾಲೂಕಿಗೆ ಇವತ್ತು ಇದೊಂದು ಮೈಲಿಗಲ್ಲು ಅಂತೇಳಿ ನಾನು ಭಾವಿಸ್ತೇನೆ. ಇಲ್ಲಿ ಮತ್ತು ತಿಪ್ಟೂರಿನಲ್ಲಿ ಏನು ತಾಯಿ ಮಗು ಆಸ್ಪತ್ರೆ ಮಾಡಿದ್ದೇವೆ, ಅನೇಕ ಹೆಣ್ಮಕ್ಕಳ ತಕ್ಷಣದ ಶುಶ್ರೂಷೆಗೆ ಭಾಳ ಸಹಾಯ ಆಗುತ್ತೆ. ನಾನು ಅನೇಕ ಸಲ ಸಭೆಗಳಲ್ಲಿ ಹೇಳಿದ್ದೀನಿ, ಸ್ಥಳೀಯವಾಗಿ ಶುಶ್ರೂಷೆ ಮತ್ತು ಹೆರಿಗೆ ಎರಡೂ ಆಗಬೇಕು. ಅವರಿಗೆ ಗರ್ಭಿಣಿಯಾದಾಗಲಿಂದ ಹೆರಿಗೆ ಆಗೋರಿಗೆ ನಿಗಾ ಇಟ್ಟಿರಬೇಕು, ಕಾಲಕಾಲಕ್ಕೆ ತಪಾಸಣೆಗಳು ಆಗಬೇಕು. ನಾವೇನು ನೋಂದಣಿ ಮಾಡ್ತೇವೆ ಅದರಲ್ಲಿ ಕನಿಷ್ಠ 80% ಆದರೂ ಆಯಾ ತಾಲೂಕುಗಳಲ್ಲಿರೋ ಆಸ್ಪತ್ರೆಯಲ್ಲಿ ಹೆರಿಗೆಗಳನ್ನ ಮಾಡೋ ಸ್ಥಿತಿ ತಂದು ತುಮಕೂರು ಜನರಲ್ ಆಸ್ಪತ್ರೆ ಮೇಲೆ ಏನು ಅತ್ಯಂತ ಹೆಚ್ಚು ಒತ್ತಡ ಇದೆ ಅದನ್ನು ಕಡಿಮೆ ಮಾಡಬೇಕು, ಮತ್ತು ಆ ಭಾಗದಲ್ಲಿ ತಿಪ್ಟೂರು ಮೇಲೆ ಏನು ಭಾಳ ಒತ್ತಡ ಇದೆ ಅದನ್ನು ಕಡಿಮೆ ಮಾಡಬೇಕು ಅಂತ. ಸುಧಾಕರ್ ಅವ್ರ ಕಾಲದಲ್ಲಿ ಯಾವ ಆಸ್ಪತ್ರೆಗೂ ಸಿಬ್ಬಂದಿ ಕೊರತೆ ಇಲ್ಲ. 2-3 ವರ್ಷಗಳ ಹಿಂದೆ ನಾವೆಲ್ಲ ನಮ್ಮ ತಾಲೂಕು ಲೆವೆಲ್ ಆಸ್ಪತ್ರೆ 10-11 ಸ್ಯಾಂಕ್ಷನ್ ಪೋಸ್ಟ್ ಕಡೆ 2-3 ಡಾಕ್ಟರ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿರೋದನ್ನ ನೋಡಿದ್ದೀವಿ. ಇವತ್ತು ಆ ಸ್ಥಿತಿ ಇಲ್ಲ. ಎಲ್ಲ ಕಡೆ ವೈದ್ಯಾಧಿಕಾರಿಗಳಿದ್ದೀರಿ, ಎಲ್ಲ ಕಡೆ ಅನುಕೂಲಗಳು ಸೃಷ್ಟಿಯಾಗಿದೆ. ಎಲ್ಲೋ ಒಂದು ಕಡೆ ಕೋವಿಡ್ ನಮಗೆ ಶಾಪ ಅಂದುಕೊಂಡ್ರೆ ಇನ್ನೊಂದು ಕಡೆ ಆಸ್ಪತ್ರೆಗಳ ಅಭಿವೃದ್ಧಿ ಆಗಿದೆ ಅಂತೇಳಿ ನನಗನ್ಸಿದೆ. ಸ್ವಲ್ಪ ಕೋವಿಡಿನ ನೆಪದಿಂದ ನಾವು ಆಸ್ಪತ್ರೆಗಳನ್ನ ಸ್ವಲ್ಪ ಮಟ್ಟಿಗೆ ಉನ್ನತೀಕರಣ ಮಾಡಲಿಕ್ಕಾಯ್ತು. ಇದನ್ನು ನಾವು ಚೆನ್ನಾಗಿ ಬಳಸ್ಕೋಬೇಕಾಗಿದೆ. ಶುಶ್ರೂಷೆ ಸ್ಥಳೀಯವಾಗಬೇಕು. ನಾವೆಲ್ಲ ಕೇಂದ್ರಗಳಲ್ಲಿ ಇವತ್ತು ಜನರಲ್ ಆಸ್ಪತ್ರೆಗಳು, ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳು, PHCಗಳು ಮಾಡ್ತಿರೋದು ಜನಗಳಿಗೆ ಹೇಗಾದರೂ ಮಾಡಿ ಅವರ ಮನೆ ಬಾಗಿಲಲ್ಲಿ ಅಥವಾ ಅವ್ರ ಹತ್ರ ಸ್ಥಳದಲ್ಲಿ ಸೇವೆ ಲಭ್ಯ ಆಗಂಗೆ ಮಾಡಬೇಕು. ಅವರಲ್ಲಿಗೆ ಬಂದೋಗೋ ಶ್ರಮ ಮತ್ತು ಕಾಲ ಈ ಆರೋಗ್ಯದ ಇಲಾಖೆಯಲ್ಲಿ ಕಾಲಕ್ಕೆ ಭಾಳ ಪ್ರಾಶಸ್ತ್ಯ ಇದೆ. 2 ನಿಮಿಷದಲ್ಲಿ ಒಂದು ಜೀವ ಉಳಿಸ್ಬೋದು, 2 ನಿಮಿಷದಲ್ಲಿ ಒಂದು ಜೀವ ಹೋಗ್ಬೋದು.
ಆ ಸಮಯನ ನಾವೇನಾದ್ರೂ ಮಾಡಿ ಉಳಿಸಬೇಕು. ಅವ್ರಿಗೇನಾದ್ರು ತ್ವರಿತವಾಗಿ ಅವ್ರಿಗೆ ಬೇಕಾಗಿರುವಂತಹ ಆರೋಗ್ಯ ಸೇವೆಗಳು ಲಭ್ಯ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ವೈದ್ಯಕೀಯ ಕ್ಷೇತ್ರನ ಅಥವಾ ಆರೋಗ್ಯ ಕ್ಷೇತ್ರನ ವಿಸ್ತಾರ ಮಾಡಿ ಗ್ರಾಮೀಣ ಪ್ರದೇಶಕ್ಕೆ ಇವತ್ತು ಹಂಚಿಕೆ ಮಾಡಲಾಗಿದೆ. ಇದರ ಸಂಪೂರ್ಣ ಯಶಸ್ಸು, ಇದರ ಸಂಪೂರ್ಣ ಪ್ರಯೋಜನ ಗ್ರಾಮೀಣ ಪ್ರದೇಶಕ್ಕೆ ಮತ್ತು ಈ ಭಾಗದ ಜನಕ್ಕೆ ಸಿಕ್ಕಬೇಕು. ಸುಮ್ಮನೆ ನೆಪ ಮಾತ್ರಕ್ಕೊಂದು ಆಸ್ಪತ್ರೆ ಇರೋದು ಮತ್ತೆ ಹೆರಿಗೆ ಆಗ್ಬೇಕು ಅಂದ್ರೆ ಚೀಟಿ ಬರೆದು ತುಮಕೂರಿಗೆ ಕಳಿಸುವಂತ ಸ್ಥಿತಿನ ನಿರ್ಮಾಣ ಮಾಡಬಾರದು. ನಾನು ಬಹಳ ಸೀರಿಯಸ್ ಅಬ್ಜೆಕ್ಷನ್ ಸುಮಾರು ಕೆ ಡಿ ಪಿ ಸಭೆಯಲ್ಲಿ ತಗೊಂಡಿದ್ದೀನಿ. ಯಾತಕ್ಕೆ ರಿಜಿಸ್ಟರ್ ಆದ ಹೆರಿಗೆಗಳೆಲ್ಲ ಆಗ್ತಾ ಇಲ್ಲ? ಯಾತಕ್ಕೆ ರಿಜಿಸ್ಟರ್ ಆಗೋದ್ರ 20% 30% ಮಾತ್ರ ತಾಲೂಕು ಆಸ್ಪತ್ರೆಗಳಲ್ಲಿ ಹೆರಿಗೆಗಳಾಗ್ತಿದೆ? ಇದು ಯಾರು ಉನ್ನಾರದಿಂದ ಆಗ್ತಿದೆ ನನಗೆ ಮಾಹಿತಿ ಕೊಡಿ ಅಂತ. ಸಿರಾ ಸ್ವಲ್ಪ ಪರವಾಗಿಲ್ಲ, ಆದರೂ ತೃಪ್ತಿಕರವಾಗಿಲ್ಲ. ನೀವು ಸ್ವಲ್ಪ ಗಮನ ಹರಿಸ್ಬೇಕು. ಯಾವುದೇ ಅನುಕೂಲ ತುಮಕೂರು ಜನರಲ್ ಆಸ್ಪತ್ರೆಗಿಂತ ಕೊರತೆ ಇರಲಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಅಷ್ಟೆಲ್ಲ ಅನುಕೂಲ ಇಟ್ಟುಕೊಂಡು ನಾವು ರೆಫರ್ ಮಾಡೋದು, ನಾವು ಆ ಸ್ಥಿತಿನಲ್ಲಿ ಈಗಲೂ ಆಗ್ಲೋ ಹೆರಿಗೆ ಆಗುತ್ತೆ ಅನ್ನೋ ಸ್ಥಿತಿನಲ್ಲಿ ಇಲ್ಲ ಆಗಲ್ಲ ಅಲ್ಲಿ ಹೋಗಿ ಅನ್ನೋದು ನಮಗ್ಯಾರಿಗೂ ಗೌರವ ತರುವಂತ ಕೆಲಸ ಅಲ್ಲ ಅಂತ ನಾನು ಭಾವಿಸಿ ಇನ್ ಮುಂದೆ ನಿಗಾ ಇಡಬೇಕು. ಯಾರು ನಿಮಗೆ ಎಲಿಜಿಬಲ್ ಕಪಲ್ಸ್ ಎಷ್ಟಿದ್ದಾರೆ ಅನ್ನೋ ಲಿಸ್ಟಿಂದ ಆರಂಭ ಆಗಿ ನೋಂದಣಿ ಆಗಿರೋ ಗರ್ಭಿಣಿಯಿಂದ ಹೆರಿಗೆ ಆಗೋವರೆಗೂ ನಾವು ಎಚ್ಚರ ವಹಿಸಿ ಅವ್ರಿಗೆ ಶುಶ್ರೂಷಣೆ ಕೊಡಲಿಕ್ಕೆ ಅವ್ರಿಗೆ ಬೇಕಾದಂಥ ಸೇವೆಗಳನ್ನ ಒದಗಿಸ್ಲಿಕ್ಕೆ ಏನಾದರೂ ನಾವು ಪ್ರಯತ್ನ ಮಾಡಿದ್ರೆ ಇಂಥ ಕಷ್ಟದ ಕಾಲದಲ್ಲಿ ಸುಧಾಕರ್ ಅವರು ಅಲ್ಲಿಂದ ಇಲ್ಲಿಗೆ ಬಂದು ಈ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ದಕ್ಕೊಂದು ಕೀರ್ತಿ ಯಶಸ್ಸು ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಇದೊಂದು ದೇವಸ್ಥಾನ ಆಗಬೇಕು. ಈ ದೇವಸ್ಥಾನಕ್ಕೆ ಬರೋರಲ್ಲಿ ಬಡವರು ನಮಗೆ ದೇವರು ಅಂತ ಭಾವಿಸ್ಬೇಕು. ಅವ್ರ ಸೇವೆ ಆದರೆ ಅವ್ರ ಬಾಯಿಂದ ಎರಡು ಒಳ್ಳೆ ಮಾತು ಬಂದರೆ ರಾಜಕೀಯ ಮಾಡೋರಿಗೆ ರಾಜ್ಯ ಸರ್ಕಾರ ನಡೆಸೋರಿಗೆ ಒಂದಷ್ಟು ಯಶಸ್ಸಾಗುತ್ತೆ, ನಮಗೊಂದಷ್ಟು ಒಳ್ಳೇದಾಗುತ್ತೆ. ಅವ್ರ ಬಾಯಿನಲ್ಲಿ ಕೆಟ್ಟ ಮಾತು ಬಂದರೆ ಬಹುಶಃ ನಮ್ಗೆ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸಿಲ್ಲ. ದಯಮಾಡಿ ವೈದ್ಯರು ಇಲ್ಲಿ ಏನಿದ್ದೀರಿ ನೋಡ್ಕೋಬೇಕು. ಮತ್ತೆ ನಮ್ಗೆ ಗೊತ್ತು ತುಮಕೂರು ಜಿಲ್ಲೆನಲ್ಲಿ ಕೋವಿಡ್ ಅಂತ ಏನಾದರೂ ನಾವು ಸೀರಿಯಸ್ ಆಗಿ ತಗೋಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಸಿರಾಯಿಂದ. ಸಿರಾದವರು ದೆಲ್ಲಿಗೆ ಹೋಗಿ ಬಂದವರು ಮೊದಲನೇ ಪಾಸಿಟಿವ್ ಕೇಸ್ ಅಂತ ಎಲ್ಲಿ ಟ್ರ್ಯಾಕ್ ಮಾಡಲಿಕ್ಕೆ ನಾವು ಶುರು ಮಾಡಿದ್ದು. ಯಾವುದೇ ಗಳಿಗೆನಲ್ಲಿ ಸ್ಪ್ಲೈಟ್ ಆಗುವಂಥ ಪರಿಸ್ಥಿತಿ ಇರುವಂಥ ಊರಿದು ಅಂತೇಳಿ ಬಹಳ ತೀವ್ರ ನಿಗಾ ವಹಿಸಿ ನಾನಂತೂ ಬಹಳ ಕಟ್ಟುನಿಟ್ಟಾಗಿ ಈ ಪಟ್ಟಣ ಮತ್ತು ಈ ತಾಲೂಕಲ್ಲಿ ಕೋವಿಡ್ ಬಗ್ಗೆ ಎಚ್ಚರ ವಹಿಸಿದ್ವಿ. ಆಗ ಹುದಿದಿಂದ ಒಂದು ಮಾತು ಹೇಳಬೇಕು, ನಮಗೆ ಬಹಳ ಜನ ಅರೆ ವೈದ್ಯಕೀಯ ಸಿಬ್ಬಂದಿ ಅದರಲ್ಲೂ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ವಿಪುಲವಾದ ಸಹಕಾರ ಕೊಟ್ಟಿದ್ದೀರಿ, ಶ್ರಮ ತಗೊಂಡಿದ್ದೀರಿ. ನೀವೆಲ್ಲ ಬಹುಶಃ ರಾಜ್ಯದಲ್ಲಿ ಮೊದಲನೇ ತೀರ್ಮಾನ ನಾವಿಲ್ಲಿ ತಗೊಂಡು ಎಲ್ಲ ಮನೆಗಳಿಗೆ ಹೋಗಿ ಫೀವರ್ ಇರುವಂಥವ್ರು ಕಾಫ್ ಇರುವಂಥವ್ರನ್ನ ನೀವು ಐಡೆಂಟಿಫೈ ಮಾಡಬೇಕು. ಅದನ್ನೆಲ್ಲ ಸಂಬಂಧಪಟ್ಟ ಪಿ ಎಚ್ ಸಿ ಇರ್ಬೋದು ಅಥವಾ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಥವಾ ಜನರಲ್ ಹಾಸ್ಪಿಟಲ್ಗಳ ಗಮನಕ್ಕೆ ತರಬೇಕು ಅಂದಾಗ ಸರಿ ಸುಮಾರು ಪ್ರತಿ ತಾಲೂಕಲ್ಲಿ 2-2.5 ಸಾವಿರ ಕೇಸಸ್ಸನ್ನು ನಾವು ಟ್ರೇಸ್ ಮಾಡಿ ಅವರಿಗೆ ಟ್ರೀಟ್ ಮಾಡಿ ಒಂದು ಹಂತದಲ್ಲಿ ಕೋವಿಡನ್ನು ಕಂಟ್ರೋಲ್ ಮಾಡಿದ್ವಿ. ಅದಕ್ಕೆ ನಾನು ನಿಮಗೆಲ್ಲ ಆಭಾರಿ. ನಿಮಗೆಲ್ಲ ನಾವೇನು ಮಾಡೋಕ್ಕಾಗ್ದಿದ್ರು ನೀವು ಬಹಳ ಸ್ವಯಂ ಪ್ರೇರಣೆಯಿಂದ ಏನು ಕೆಲಸ ಮಾಡಿದ್ರಿ. ತುಮಕೂರು ಸುಮಾರು ದಿವಸಗಳ ಕಾಲ ಹತೋಟಿನಲ್ಲಿತ್ತು. ಆನಂತರ ನಮ್ಮ ದೌರ್ಭಾಗ್ಯ ಬೆಂಗಳೂರು ಕಡೆ ಬಾಗಿಲು ತೆಗೆದು ಬಿಟ್ಟು ಮತ್ತು ಈ ಕಡೆ ಆಂಧ್ರ ಪ್ರದೇಶ ಕಡೆ ಬಾಗಿಲು ತೆಗೆದು ಬಿಟ್ಟು ನಾವು ಮಾಡಿದ್ದ ಎಲ್ಲ ಶ್ರಮ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ಈಗ ಎರಡನೇ ಹಂತ ಬಹಳ ಅಪಾಯಕಾರಿಯಾದಂಥ ಸ್ಥಿತಿಗೆ ನಾವು ಹೋಗ್ಬೋದು ಅಥವಾ ನಾವು ಅದನ್ನು ತಪ್ಪಿಸ್ಕೋಬಹುದು. ಅದು ಹೋಗ್ದಂಗೆ ತಪ್ಪಿಸ್ಕೋಬೇಕಂದ್ರೆ ನಿಮ್ಮ ಕೈನಲ್ಲಿದೆ. ಮತ್ತೊಂದು ಸಲ ಸೈನ್ಯದಲ್ಲಿ ಸೈನಿಕ ರೀತಿಯಲ್ಲಿ ಕೆಲಸ ಮಾಡುವಂಥ ಕಾಲ ನಿಮಗಿದೆ. ಮನುಷ್ಯನನ್ನ ಎಲ್ಲ ತಪಸ್ಸನ್ನ ಅರ್ಧ ಕ್ಷಣದ ಉದಾಸೀನ ತಿಂದಾಕ್ಬಿಡುತ್ತೆ. ನಾವೇನೇ ಮಾಡಿದ್ರು ಸ್ವಲ್ಪ ಉದಾಸೀನ ತೋರಿಸಿದ್ರೆ ಅದು ನಮ್ಮನ್ನೆಲ್ಲ ನುಂಗಾಕುತ್ತೆ. ಆ ಉದಾಸೀನ ತೋರಿಸ್ದಂಗೆ ನಾವು ಸ್ವಲ್ಪ ದಿವಸ ಎಚ್ಚರ ವಹಿಸ್ಬೇಕು. ಮತ್ತೆ ಸೆಪ್ಟೆಂಬರ್ ಮಕ್ಕಳಿಸ್ದಾಗೆ ನಾವು ನೋಡ್ಕೋಬೇಕು ಈ ಜಿಲ್ಲೆನ. ಅದರಲ್ಲಿ ಪ್ರಮುಖ ಪಾತ್ರನ ಸಿರಾ ವಹಿಸ್ಬೇಕು. ಈ ಆಸ್ಪತ್ರೆ ಮತ್ತೆ ಇಲ್ಲಿರುವಂತ ರೆಸಿಡೆನ್ಶಿಯಲ್ ಹಾಸ್ಟೆಲ್ಗಳನ್ನ ನಾವು ಇವತ್ತು ಕೋವಿಡ್ಗೆ ಬಹಳ ಬಳಸಿದ್ದೀವಿ ಸುಧಾಕರ್ ಅವರು. ಇದು ನಮಗೆ ಬಹಳ ಸಹಾಯ ಮಾಡ್ತೋ. ಈ ಆಸ್ಪತ್ರೆ ಅವತ್ತಿಂದ ಉದ್ಘಾಟನೆ ಆಗದೆ ಇದ್ದು ನಾವಿಲ್ಲಿ ಕೋವಿಡ್ ಸೆಂಟರ್ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಮತ್ತೆ ಏನಾದರೂ ಆಗ್ದಂಗೆ ನೋಡ್ಕೋಬೇಕು. ಮತ್ತೆ ದೈನಂದಿನ ಕಾಯಿಲೆಗಳು ಕೂಡ ನಾವು ಹುಷಾರಾಗಿ ಟ್ರೀಟ್ ಮಾಡಿ ಎಲ್ಲಾದರೂ ಸೋಂಕು ತಗೊಳ್ದಂಗೆ ನೋಡ್ಕೋಬೇಕು ಅಂತ ಹೇಳ್ತಾ, ಇದು ಸರ್ಕಾರದ ಅಷ್ಟೇ ಕೆಲಸ ಅಲ್ಲ, ನಾವೆಲ್ಲ ಇದಕ್ಕೆ ಜವಾಬ್ದಾರರು. ಸಮಾಜದ ಹಿತನ
ಸಮಾಜದ ಪ್ರತಿಯೊಬ್ಬ ಪ್ರಜಾಹಿತನ ಅದರಲ್ಲೂ ಸ್ವಲ್ಪ ಮಟ್ಟಿಗೆ ಜ್ಞಾನದ ಅರಿವು ಕಡಿಮೆ ಇರೋರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದು ಅವ್ರ ಯೋಗಕ್ಷೇಮಕ್ಕೆ ನಾವೆಲ್ಲ ಸಪೋರ್ಟ್ ಆಗಿ ನಿಂತ್ಕೊಳ್ಳೋ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ ನಾವೆಲ್ಲ ಅದನ್ನು ನಿರ್ವಹಣೆ ಮಾಡಬೇಕು ಅಂತ ಕೇಳ್ಕೊಂಡು ಇವತ್ತೇನು ಸಿರಾದಲ್ಲಿ ಆಸ್ಪತ್ರೆ ಆಗಿದೆ ಈ ಸಿರಾದ ಒಂದು ಭಾಗದ ಶಾಸಕಾಗಿ ನನಗೆ ಬಹಳ ಸಂತೋಷ ತಂದುಕೊಟ್ಟಿದೆ ನಾನು ಈ ಶ್ರಮಕ್ಕೆ ಇದಕ್ಕೆ ಶ್ರಮಿಸಿದವರಿಗೆಲ್ಲ ಅಭಿನಂದಿಸಿ ಇದರ ಸಂಪೂರ್ಣ ಪ್ರಯೋಜನ ಪಡೆಯಬೇಕು ಮಂತ್ರಿಗಳೆದುರಿಗೆ ಒಂದು ಮಾತು ಹೇಳ್ತೀನಿ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಕಡಿಮೆ ಆಗಬೇಕು ನಾನು ಬಹಳ ತೀಕ್ಷ್ಣವಾಗಿ ರಿಯಾಕ್ಟ್ ಮಾಡಿರೋದು ಕೆಡಿಪಿನಲ್ಲಿ ನವಜಾತ ಶಿಶುಗಳ ಮರಣ ಬಾಣಂತಿಯರ ಮರಣ ಕೇಂದ್ರ ಸರ್ಕಾರ ಏನು ಹೆಚ್ಚು ಒತ್ತು ಕೊಟ್ಟು ಇವತ್ತು ಆ ಕಡೆ ಅಸ್ತವಹಿಸ್ತಾ ಇದೆ ನಾವು ಅದಕ್ಕೆ ತಕ್ಕನಾಗಿ ಇವತ್ತು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ಈ ಕಡೆ ಹೆಚ್ಚು ಗಮನ ಕೊಡಬೇಕು ಒಂದೇ ಒಂದು ಮಗು ಎಳೆ ಮಗು ಆಗ್ತಾನೆ ಹುಟ್ಟದ ಮಗು ಹಸು ನೀಗದಾಗೆ ನಾವು ನೋಡ್ಕೋಬೇಕು ಯಾವ ಬಾಣಂತಿಯರಿಗೂ ಸಾವು ಬರಬಹುದು ಅನ್ನೋ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬಾರ್ದು ಆ ಕಡೆ ಹೆಚ್ಚು ಎಚ್ಚರ ವಹಿಸ್ಬೇಕು ನಮ್ಮ ಮೇಲೆ ವಿಶ್ವಾಸ ಇಡಬೇಕು ಅಂತ ಹೇಳಿ ಜನ ನಾವು ಅವ್ರಿಗೊಂದು ಪ್ರೇರಣೆ ಕೊಡೋ ಸ್ಥಿತಿನ ನಿರ್ಮಾಣ ಮಾಡಿ ಅಂತ ಕೇಳಿ ಬರೀ ನಾವು ಡಾಕ್ಟರ್ ಅಂತ ಒತ್ತಿಸಿದ್ರೆ ಆಗೋದಿಲ್ಲ ನಮಗೆ ಇದು ದೇವರು ಕೊಟ್ಟರು ಒಂದು ಪುಣ್ಯದ ಕೆಲಸ ಮನುಷ್ಯನ ಸೇವೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಸಿಕ್ಕಲ್ಲ ನಮಗೆ ಸಿಕ್ಕಿದೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಮನಸ್ಸು ಮಾಡಿ ನೀವೆಲ್ಲ ಡೆಡಿಕೇಟ್ ಮಾಡ್ಕೊಂಡು ಸೇವೆ ಮಾಡುವಂಥ ಕಾಲ ಬರಲಿ ಸಿರಾ ತಾಲೂಕು ಅಂತ ಹಿಂದುಳಿದ ತಾಲೂಕಿಗೆ ನಿಮ್ಮೆಲ್ಲರ ಸೇವೆಗಳ ಅಗತ್ಯ ಚೆನ್ನಾಗಿ ಆಗಲಿ ಮತ್ತು ಈ ಭಾಗದ ಜನಕ್ಕೆ ಈ ಆಸ್ಪತ್ರೆಯಿಂದ ಎಲ್ಲ ಸೌಲಭ್ಯಗಳು ಎಲ್ಲ ರೀತಿಯ ಸೇವೆಗಳು ಸಿಗುವಂಥ ಸ್ಥಿತಿ ಬರಲಿ ಅಂತ ಹಾರೈಸಿ ಭಾಳ ಹರ್ಷವಾಗಿ ನಾನು ಈ ಕಾರ್ಯಕ್ರಮ ಭಾಗವಹಿಸುತ್ತೇನೆ ನನಗೆ ಎರಡು ಮೂರು ಸಖುಗಳು ಉಳಿಯಾರಲ್ಲಿ ಇರೋದ್ರಿಂದ ಮಾನ್ಯ ಮಂತ್ರಿಗಳಿಂದ ನಾನು ಸ್ವಲ್ಪ ಆಚೆ ಹೋಗ್ಲಿಕ್ಕೆ ಅವಕಾಶ ಕೇಳಿ ನನ್ನ ಮಾತನ್ನು ಮುಗಿಸ್ತೀನಿ ತಮಗೆಲ್ಲ ವಂದಿಸ್ತೀನಿ ತಾಯಿ ಮಕ್ಕಳ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದಂಥ ನನ್ನ ಸಹೋದರರು ಹಿರಿಯ ಸಹೋದರರು ನನ್ನ ಸದಾಕಾಲ ಬೆನ್ನಟ್ಟಿರ್ತಕ್ಕಂಥವ್ರು ಪ್ರೋತ್ಸಾಹಿಸ್ತಿರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಕರ್ನಾಟಕದ ಜನತೆ ಒಂದು ರೀತಿಯ ಆತಂಕದಲ್ಲಿದ್ದಾಗ ಒಂದು ಭರವಸೆಯ ಬೆಳಕಾಗಿ ಏನು ನಮ್ಮ ಡಾಕ್ಟರ್ ಸುಧಾಕರ್ ಜಿ ಅವರು ಬಂದರು ಖಂಡಿತವಾಗಲೂ ಕೂಡ ಅವರ ಎಲ್ಲರೂ ಗಮನಿಸಿದ್ರೆ ಇಡೀ ರಾಜ್ಯ ಮಾಧ್ಯಮಗಳ ಮುಖಾಂತರ ನೋಡಿದೆ ಇದು ಮುಖಸ್ಥಿತಿಯಲ್ಲ ನಾನು ತುಂಬ ಹತ್ತಿರದಿಂದ ಅವರ ಕಾರ್ಯವೈಖರಿಯನ್ನು ನೋಡಿದ್ದೇನೆ ಅವರಿಗೆ ಸಮಯದ ಪರಿಧಿ ಇಲ್ಲ 24 ಗಂಟೆ ಕೂಡ ಕೆಲಸ ಮಾಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ನಿನ್ನೆ ಕೂಡ 3 ಗಂಟೆಗೆ ಎದ್ದೋಗಿ ಏನು ಅಲ್ಲಿ ಗುಡಿಬಂಡೆನಲ್ಲಿ ಒಂದು ಅನಾಹುತ ನಡೀತು ಆ ಜಾಗದಲ್ಲಿ ಹಾಜರಿದ್ರು ಅಂತ ಹೇಳ್ತಾ ಇದ್ದಾರೆ ಸಾಹೇಬರು ಇಲ್ಲಿ ಯಾಕೆ ಈ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏನಿದೆ ಅತ್ಯಂತ ಪ್ರಮುಖವಾದಂಥ ಇಲಾಖೆ ಆ ಇಲಾಖೆಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಬಹಳ ಪ್ರಾಧಾನ್ಯತೆ ಇದೆ ಕೋವಿಡ್ ಸಂದರ್ಭದಲ್ಲಿ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪಜಿಯವರು ಅದಕ್ಕೆ ಸಾಕಷ್ಟು ಒಂದು ಒತ್ತಡವನ್ನು ಕೊಟ್ಟು ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಏನು ಅದು ಎರಡು ಇಲಾಖೆ ಇತ್ತು ಆ ಎರಡೂ ಇಲಾಖೆಯನ್ನು ಒಂದು ಮಾಡಿ ಸುಧಾಕರ್ ಜಿಯವರಲ್ಲಿ ಭರವಸೆ ಇಟ್ಟು ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟರು ಆ ಜವಾಬ್ದಾರಿಯನ್ನು ಹೊತ್ಕೊಂಡಂಥ ಮಾನ್ಯ ಮಂತ್ರಿಗಳು ಅತ್ಯಂತ ಯಶಸ್ವಿಯಾಗಿ ಅದನ್ನು ನಿಭಾಯಿಸಿದ್ದಾರೆ ಅದಕ್ಕೆ ಇಡೀ ರಾಜ್ಯದ ಜನ ಯಾವತ್ತೂ ಕೂಡ ಅವರಿಗೆ ಆಭಾರಿಯಾಗಿರ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆ ಜೊತೆಗೆ ಮುಂದುವರೆದು ನಮ್ಮ ಇಷ್ಟೊತ್ತು ಮಾತನಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೊರಟಂಥ ನಮ್ಮ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಸಣ್ಣ ನೀರಾವರಿ ಸಚಿವರು ಅವರು ಕೂಡ ಕೆಲಸ ಮಾಡೋದ್ರಲ್ಲಿ ಮಾತನಾಡೋದ್ರಲ್ಲಿ ಅಷ್ಟೇ ಖಡಕ್ ಆಗಿರ್ತಾರೆ ಎಷ್ಟು ನಿಷ್ಠುರವಾಗಿ ಮಾತಾಡ್ತಾರೋ ಅಷ್ಟೇ ನಿಷ್ಠುರವಾಗಿ ಕೆಲಸವನ್ನು ಕೂಡ ಮಾಡ್ತಾರೆ ಅದಕ್ಕೆ ತಾಜಾ ಉದಾಹರಣೆ ಅಂದರೆ ನಮ್ಮ ಅಪ್ಪರ್ಭದ್ರ ಯೋಜನೆ ಕಾಮಗಾರಿ ಸ್ಪೀಡಪ್ ಆಗ್ತಾ ಇರೋದು ಹಾಗೆ ನಮಗೇನು ಹೇಮಾವತಿ ನದಿ ವಲಯದಿಂದ ಚಿಕ್ಕನಾಯಕನಹಳ್ಳಿ ತಾಲೂಕು ಮತ್ತು ಸಿರಾ ತಾಲೂಕಿಗೆ ಬರಬೇಕು ಹಾಗೆ ಮುಂದುವರೆದು ಎತ್ತಿನವಳೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಏನು ಹೋಗಬೇಕು ಆ ದಿಕ್ಕಲ್ಲೂ ಕೂಡ ಸಿರಾ ಮುಖಾಂತರ ಅಂದರೆ ತುಮಕೂರು ಜಿಲ್ಲೆ ಮುಖಾಂತರ ಹಾದು ಹೋಗೋದ್ರಿಂದ ಅಲ್ಲೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡೋದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ರಾಜ್ಯದ ಸಣ್ಣ ನೀರಾವರಿ ಸಚಿವರಾಗಿ ಈ ಜಿಲ್ಲೆಗೆ
ಈ ಭಾಗಕ್ಕೆ ಬರದ ನಾಡಿಗೆ ಏನೆಲ್ಲ ಸೌಲಭ್ಯ ಸಿಗಬೇಕೋ ಅವೆಲ್ಲದರ ಕಡೆ ತುಂಬಾ ಒತ್ತು ಕೊಟ್ಟು ಕೆಲಸ ಮಾಡುತ್ತಿದ್ದಾರೆ ಈ ಇಬ್ಬರು ಕೂಡ ನಮಗೆ ಅತ್ಯಂತ ಸ್ಮರಣೀಯರು ಅತ್ಯಂತ ಅವರನ್ನು ನಾವು ಪಾಲಿಸಬೇಕು ಯಾರೇ ಒಬ್ಬ ಯುವಕ ಯಾರನ್ನ ತನ್ನ ಆದರ್ಶವನ್ನಾಗಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನಂತೂ ಹೇಳ್ತೇನೆ ಮಾಧವ ಸ್ವಾಮಿ ಅವರನ್ನ ಮತ್ತೆ ನಮ್ಮ ಸುಧಾಕರ್ ಜಿ ಅವರನ್ನ ವಿಶೇಷವಾಗಿ ನಮ್ಮ ಆದರ್ಶವಾಗಿ ಇಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಸುಧಾಕರ್ ಜಿ ಅವರ ಮಾತಲ್ಲಿ ತಾವು ಹೋಗ್ತಾ ಕೇಳ್ತೀರಾ ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಅವರು ಏನನ್ನ ಹೇಳಬೇಕು ಅದನ್ನ ಹೇಳ್ತಾರೆ ಆ ಹೇಳಿದ್ದನ್ನೇ ಮಾಡ್ತಾರೆ ಹಾಗಾಗಿ ನಮ್ಮ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಏನು ವಹಿಸಿದ್ದಾರೆ ನಮ್ಮ ಈ ಭಾಗದ ಎಂಎಲ್ಎ ಅವರು ನಮ್ಮ ರಾಜೇಶ್ ಗೌಡರು ಅವರು ಕೂಡ ಡಾಕ್ಟರ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನನ್ನ ಮತ್ತೆ ರಾಜೇಶ್ ಗೌಡರ ಬೇಡಿಕೆ ತುಮಕೂರು ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜನ್ನು ನಮ್ಮ ಡಾಕ್ಟರ್ ಸುಧಾಕರ್ ಜಿ ಅವರು ಕೊಡಬೇಕು ಆ ವೈದ್ಯಕೀಯ ಕಾಲೇಜು ಶಿರಾದಲ್ಲಿ ಈಗಾಗಲೇ ಸಾರಿ ತುಮಕೂರಿನಲ್ಲಿ ಈಗಾಗಲೇ ಎರಡು ಕಾಲೇಜ್ ಇರೋದ್ರಿಂದ ನಮ್ಮ ಬೇಡಿಕೆ ನಮ್ಮ ಉಸ್ತುವಾರಿ ಸಚಿವರಲ್ಲಿ ಹಾಗೆ ನಮ್ಮ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರಲ್ಲಿ ಏನಂದ್ರೆ ಶಿರಾ ನಗರಕ್ಕೆ ಆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ತಾವು ದಯಪಾಲಿಸಬೇಕು ಹಾಗೆ ತುಮಕೂರು ಜಿಲ್ಲೆ ಅತಿ ಶೀಘ್ರದಲ್ಲೇ ಎರಡು ಜಿಲ್ಲೆ ಆಗುವಂತಹ ಎಲ್ಲ ಸೂಚನೆಗಳು ಇರೋದ್ರಿಂದ ತುಮಕೂರಿಗೆ ಎರಡು ಮೆಡಿಕಲ್ ಕಾಲೇಜನ್ನು ಕೊಟ್ಟರು ಕೂಡ ಏನು ತಪ್ಪು ಆಗೋದಿಲ್ಲ ಅತ್ಯಂತ ಅದರಲ್ಲೂ ಶಿರಾ ನಗರ ಈ ಏನು ಗಡಿ ಭಾಗವನ್ನು ಹಂಚಿಕೊಂಡ್ರಿಂದ ಇವತ್ತು ಕೂಡ ಈ ಆಸ್ಪತ್ರೆಯಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಶಿರಾ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಹೆರಿಗೆ ಆಗ್ತಿರ್ತಕ್ಕಂಥ ಸಂಖ್ಯೆ ಅತಿ ಹೆಚ್ಚು ಅಂದ್ರೆ ಈ ನಮ್ಮ ಶಿರಾ ಹಾಸ್ಪಿಟ್ಲು ಹಾಗಾಗಿ ಇಲ್ಲಿ ಅತಿ ಶೀಘ್ರದಲ್ಲಿ ಅವರ ಅವಶ್ಯಕತೆ ಇದೆ ನಮ್ಮ ಸುಧಾಕರ್ ಜಿ ಅವರು ಮನಸ್ಸು ಮಾಡಿದ್ರೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಅವರು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಕೋಲಾರಕ್ಕೆ ಕೂಡ ಒಂದು ಮೆಡಿಕಲ್ ಕಾಲೇಜನ್ನು ಸದ್ಯದಲ್ಲೇ ಕೊಡ್ತಾರೆ ಅನ್ನೋ ಭರವಸೆ ಇದೆ ಯಾಕೆಂದರೆ ನಾನು ಐದು ಜಿಲ್ಲೆಗೆ ಸಂಬಂಧಪಟ್ಟ ಶಾಸಕ ಆಗಿರೋದ್ರಿಂದ ಅವರಿಗೆ ಈ ಮನವಿಯನ್ನು ಮಾಡ್ತಾ ಇದ್ದೇನೆ ಈಗಾಗಲೇ ಚಿತ್ರದುರ್ಗದಲ್ಲಿ ಮೊನ್ನೆ ಅನುಮತಿಯನ್ನು ನೀಡಿದ್ದಾರೆ ಒಂದು ಮೆಡಿಕಲ್ ಕಾಲೇಜ್ಗೆ ಹಾಗಾಗಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ಶಿರಾ ನಗರದಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಜಾಗ ವ್ಯವಸ್ಥೆಗಳು ಕೂಡ ಇದ್ದಾವೆ ನಮ್ಮಲ್ಲಿ ಅವೆಲ್ಲವನ್ನು ಕೂಡ ನಮ್ಮ ಶಾಸಕರು ಮಾಡಿಕೊಡ್ತಾರೆ ಈಗಾಗಲೇ ಮೈನಿಂಗಲ್ಲಿ ಸುಮಾರು 1,000 ಕೋಟಿ ರೂಪಾಯಿ ಹಣ ಇದೆ ಅಂತ ನಮ್ಮ ಜಿಲ್ಲಾ ಸಚಿವರು ಹೇಳ್ತಾ ಇದ್ರು ಆ ಹಣವನ್ನು ಸರ್ಕಾರಕ್ಕೆ ಹೆಚ್ಚು ಹೊರೆ ಆಗದೇ ಇರೋ ರೀತಿ ಇಲ್ಲಿ ಅದನ್ನು ಬಳಸ್ಕೋದಕ್ಕೆ ಎಲ್ಲ ಅವಕಾಶ ಇದೆ ಅದನ್ನು ದಯಪಾಲಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಮ್ಮ ಇಡೀ ಜಿಲ್ಲೆಯ ಮತ್ತು ತಾಲೂಕಿನ ಜನತೆ ಪರವಾಗಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಮತ್ತೊಮ್ಮೆ ಅವರು ಶಿರಾ ನಗರಕ್ಕೆ ಬಂದದ್ದು ನಮಗೆಲ್ಲ ಬಹಳ ಸಂತೋಷದ ವಿಚಾರ ನನ್ನ ಚುನಾವಣೆಯನ್ನು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅದನ್ನ ಹೇಳಲೇಬೇಕು ನಾನು ಅವರು ಮನೆ ಮನೆಗೆ ಪಾಂಪ್ಲೆಟ್ಗಳನ್ನು ಹಂಚಿ ನಾನು ಚುನಾವಣೆ ಮಾಡಿದ್ದಾರೆ ಅದರಲ್ಲೂ ನಾನೇನು ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದೆ ಅಲ್ಲಿ ಬಹಳ ಉತ್ಸಾಹದಿಂದ ಸಾಕಷ್ಟು ಎಲ್ಲ ರೀತಿ ತನು ಮನ ಧನ ಎಲ್ಲವನ್ನು ಕೂಡ ಅರ್ಪಿಸಿ ಅಲ್ಲಿ ಸುಮಾರು 1 ತಿಂಗಳ ಕಾಲ ಅಲ್ಲೇ ಠಿಕಾಣಿ ಹೂಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನನ್ನ ಚುನಾವಣೆಯನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ವೈಯಕ್ತಿಕವಾಗಿ ನಾನು ಯಾವಾಗಲೂ ಕೂಡ ಸಾಹೇಬರಿಗೆ ಆಭಾರಿಯಾಗಿರ್ತೇನೆ ನಮ್ಮ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ಏನು ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಹೆಸರು ಹೇಳೋದಕ್ಕೆ ತುಂಬ ಜನ ಇದ್ದಾರೆ ಹಾಗಾಗಿ ನಮ್ಮ ಮತ್ತೊಂದು ನಮ್ಮ ಪುಣ್ಯ ಏನಂದರೆ ನಮ್ಮ ಎಂ ಪಿಗಳು ಅವರು ಕೂಡ ಅತ್ಯಂತ ಕ್ರಿಯಾಶೀಲರು ನಾರಾಯಣ ಸ್ವಾಮಿ ಅವರು ಹಾಗಾಗಿ ಅವರ ಸಪೋರ್ಟ್ ಕೂಡ ನಮ್ಮ ಮೆಡಿಕಲ್ ಕಾಲೇಜ್ಗೆ ಇದೆ ಅಂತ ನಾನು ಭಾವಿಸ್ಕೊಂಡು ಸೊ ನಮ್ಮ ನಾರಾಯಣ ಸ್ವಾಮಿ ಅವರು ಕೂಡ ಇದಕ್ಕೆ ಕೈ ಜೋಡಿಸ್ತಾರೆ ಸಾಧ್ಯ ಆದರೆ ಈಗ ಅದರ ಬಗ್ಗೆ ತೀರ್ಮಾನವನ್ನು ಈ ವೇದಿಕೆಯಲ್ಲೇ ಸಾಹೇಬರು ಹೇಳ್ತಾರೆ ಅಂತ ಭಾವಿಸ್ತಾ ಎಲ್ಲರಿಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಈತಾನೇ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ಭಾಷಣವನ್ನು ಮುಗಿಸಿ ಬೇರೆ ಕಾರ್ಯಕ್ರಮಗಳಿಗೆ ತೆರಳಿರ್ತಕ್ಕಂಥ ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಸಣ್ಣ ನೀರಾವರಿ ಹಾಗೂ ಇವತ್ತು ಸಣ್ಣ ನೀರಾವರಿಯ ಸಚಿವರಾಗಿರ್ತಕ್ಕಂಥ ಶ್ರೀ ಜೆ ಸಿ ಮಾಧುಸ್ವಾಮಿ ಅವರೇ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಈ ಕಾರ್ಯಕ್ರಮದ ಅಧ್ಯಕ್ಷರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ ಗೌಡ ಅವರೇ ಈ ಭಾಗದ ಲೋಕಸಭಾ ಸದಸ್ಯರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ನಾರಾಯಣ ಸ್ವಾಮಿ ಅವರೇ ನೂತನವಾಗಿ ವಿಧಾನ ಪರಿಷತ್ತಿಗೆ ಅಭೂತವಾದಂಥ ವಿಜಯಮಾಲೆಯನ್ನ ಕೊರಳಿಗೆ ಹಾಕೊಂಡು ಈ ಭಾಗ ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ ನಮಸ್ಕಾರ ವೀಕ್ಷಕರೇ
ಪುರಾತನ ಧರ್ಮಶಾಸ್ತ್ರಗಳಿಂದ ಜನ್ಮ ತಳೆದಿದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ. ಪುರಾಣ ಪಾಮರದಿಂದ ಹಿಡಿದು ಇವತ್ತಿನ ವೈಜ್ಞಾನಿಕ ಜಗತ್ತಿನವರೆಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಮಾರ್ಗಜ್ಯೋತಿಯಾಗಿರೋದೇ ಈ ಜ್ಯೋತಿಷ್ಯ ಶಾಸ್ತ್ರ. ನಿಮ್ಮ ಹುಟ್ಟು, ವ್ಯಾಸಂಗ, ಉದ್ಯೋಗ, ವ್ಯಾಪಾರ, ವಿವಾಹ, ಸಂತಾನ, ಗೃಹ ನಿರ್ಮಾಣ, ಹೀಗೆ ಪ್ರತಿಯೊಂದು ಮಗ್ಗಲಲ್ಲೂ ನಿಮಗೆ ಮಾರ್ಗದರ್ಶನ ನೀಡೋದು ಈ ಜ್ಯೋತಿಷ್ಯ ಶಾಸ್ತ್ರ. ಅಷ್ಟೇ ಯಾಕೆ, ಈ ಗ್ರಹ ಪೀಡೆಗಳ ಕಾಟ, ವಶೀಕರಣ, ಶತ್ರುಗಳ ಕಾಟ, ಮಾಟಮಂತ್ರ, ಹೀಗೆ ಅನೇಕ ದುಷ್ಟಶಕ್ತಿಗಳ ಕಾಟಗಳಿಂದ ನಿಮಗೆ ಮುಕ್ತಿ ದೊರಕಿಸಿಕೊಡೋದು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ. ಇಂಥ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರವನ್ನು ತಮ್ಮ ಬಾಲ್ಯದಿಂದಲೇ ಶ್ರದ್ಧಾ ಭಕ್ತಿಯಿಂದ ಕಲಿತು ಇಂದು ಭಾರತದಾದ್ಯಂತ ಮನೆ ಮಾತಾಗಿರುವ ಜ್ಯೋತಿಷ್ಯ ರತ್ನ, ಕೇರಳ ಕೊಳ್ಳೇಗಾಲದ ವಶೀಕರಣ ಸ್ಪೆಷಲಿಸ್ಟ್ ಜ್ಯೋತಿಷ್ಯರು ಪಂಡಿತ್ ಶಂಕರಾಚಾರ್ಯ ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಜನ ವಶೀಕರಣ, ಲಕ್ಷ್ಮೀ ವಶೀಕರಣ, ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ, ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೇವಲ 5 ದಿನದಲ್ಲಿ ಫೋನಿನ ಮೂಲಕ ಪರಿಹಾರ. ದೂರದ ಊರಿನವರಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತೇವೆ. ಮೊಬೈಲ್ ನಂಬರ್ 9535733884. ರಾಜೇಶ್ ಗೌಡರಿಗೆ ಕೂಡ ರಾಜಕೀಯವಾದಂತಹ ಶಕ್ತಿಯನ್ನ ತುಂಬಲಿಕ್ಕೆ ಮತ್ತು ಈ 5 ಜಿಲ್ಲೆಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂತ ನನ್ನ ಆತ್ಮೀಯರಾಗಿರ್ತಕ್ಕಂತ ಶ್ರೀ ಚಿದಾನಂದ ಗೌಡ ಅವರೇ, ಶ್ರೀ SR ಗೌಡ್ರೆ, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀಮತಿ ಲತಾ ರವಿಕುಮಾರ್ ಅವರೇ, ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತ ಶಿವಣ್ಣಗೌಡ ಪಾಟೀಲ್ ರವರೇ, ವಂಶಿ ಕೃಷ್ಣ ಅವರೇ, ಶ್ರೀ BK ಮಂಜುನಾಥ್ ರವರೇ, ಚಂದ್ರಯ್ಯನ್ ಅವರೇ, ರಂಗನಾಥ್ ರವರೇ, ಇನ್ನು ವೇದಿಕೆ ಮೇಲೆ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದಾರೆ, ಚುನಾಯಿತ ಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಆರೋಗ್ಯ ಇಲಾಖೆಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಾಗಿರ್ತಕ್ಕಂಥ ನಾಗೇಂದ್ರಪ್ಪ ಅವರು, ಇನ್ನೂ ಕೂಡ ಅನೇಕ ವೈದ್ಯ ಮಿತ್ರರು, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರು, ಸಹೋದರ ಸಹೋದರಿಯರೇ, ಮಾಧ್ಯಮ ಗೆಳೆಯರೇ, ನಿಜವಾಗಿಯೂ ಕೂಡ ಇದು ಅತ್ಯಂತ ಸಂತೋಷದ ವಿಚಾರ. ಇವತ್ತು ತುಮಕೂರು ಜಿಲ್ಲೆಯ ವಾಣಿಜ್ಯ ನಗರಿ ಅಂತಾನೆ ಕರಿಬಹುದು ಶಿರಾ. ಇಂಥ ನಗರದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ನನಗಂತೂ ಬಹಳ ಸಂತೋಷ ಮತ್ತು ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ, ಇವತ್ತು ತುಮಕೂರು ಜಿಲ್ಲೆ ಇಡೀ ರಾಜ್ಯದಲ್ಲಿ, ಇವತ್ತು 2-3 ಜಿಲ್ಲೆಗಳು ಏನು ಬಹಳ ದೊಡ್ಡದಾಗಿದೆ ಅದಕ್ಕೆ ಸಮನಾಗಿರ್ತಕ್ಕಂಥ ಒಂದು ದೊಡ್ಡ ಜಿಲ್ಲೆ ತುಮಕೂರು. ಸುಮಾರು 10 ತಾಲೂಕುಗಳಿದೆ ಅಂತ ಕಾಣುತ್ತೆ ಅಲ್ವಾ? 10 ತಾಲೂಕು. ಹಾಗಾಗಿ ಇದಕ್ಕೆ 2 NH ಕೂಡ ಇದೆ, NH 4, NH 2, 3, 4 ಇರ್ಬೇಕಲ್ಲ, 208 ಅಲ್ಲ ಶಿರಾಗ್, ನಾನು ಹೇಳಿ ಶಿರಾಗೆ 2 ಅಂತ ಕಾಣ್ತದೆ. ಹಾಗಾಗಿ ಈ ಭಾಗದಲ್ಲಿ ಬಹಳಷ್ಟು ಒಳ್ಳೆಯ ಉತ್ತಮ ಅವಕಾಶಗಳಿದೆ, ಶಿಕ್ಷಣ ಕ್ಷೇತ್ರಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ, ಅದೇ ರೀತಿ ಕೈಗಾರಿಕೆ ಅಭಿವೃದ್ಧಿಗೆ, ಎಲ್ಲವನ್ನು ಕೂಡ ಒಳಗೊಂಡಂತಹ ಸಮಗ್ರ ಅಭಿವೃದ್ಧಿಯನ್ನ ಮಾಡುವಂತಹ ಒಂದು ಯೋಗ್ಯ ಪ್ರದೇಶ ಅಂತ ನಾನು ತಿಳ್ಕೊಂಡಿದ್ದೀನಿ ಭೌಗೋಳಿಕವಾಗಿ. ಮತ್ತು ಈ ಶಿರಾ ಪಟ್ಟಣದ ಬಗ್ಗೆ ತಮ್ಗೆಲ್ಲ ಗೊತ್ತಿದೆ, ಕಸ್ತೂರಿ ರಂಗಪ್ಪ ನಾಯಕ್ ಇವ್ರನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಪಟ್ಟಣವನ್ನ ಸ್ಥಾಪನೆ ಮಾಡಿದಂಥವ್ರು
ಕಸ್ತೂರಿ ರಂಗಪ್ಪ ನಾಯಕರು. ಮತ್ತು ಈ ಒಂದು ಪ್ರದೇಶಕ್ಕೆ ಶಿರಕ್ಕೆ ಒಂದು ಇತಿಹಾಸ ಇದೆ. ಇದು ಸೈನಿಕರ ಒಂದು ನಾಡಾಗಿತ್ತು, ಒಂದು ತಾಣ ಆಗಿತ್ತು. ರಾಜಕೀಯವಾಗಿ ಕೂಡ ಬಹಳ ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಪ್ರದೇಶ ಇದೆ. 17 ಮತ್ತು 18 ಶತಮಾನದಲ್ಲಿ ಏನು ಬಿಜಾಪುರದ ಸುಲ್ತಾನರು ಬಂದ್ಮೇಲೆ ಇಲ್ಲಿ ಸೋಲಾಯಿತು. ಅದಕ್ಕೆ ಮುಂಚೆ ಈ ಪ್ರದೇಶನೂ ಸೇರಿ ಕೋಲಾರದವರೆಗೂ ಕೂಡ ಸಾಮ್ರಾಜ್ಯವನ್ನು ಕಟ್ಟಿದ್ವಿ. ಅಂದ್ರೆ ನಾವು ಕೂಡ ಈ ಭಾಗದವರೇ ಆಗ್ತೀವಿ, ಕೋಲಾರ ಚಿಕ್ಕಬಳ್ಳಾಪುರದ. ಅದಾದ್ಮೇಲೆ ಬ್ರಿಟಿಷರ ಆಳ್ವಿಕೆ ಬಂದ್ಮೇಲೆ ಬಹಳ ಕಷ್ಟ ಆಯ್ತು. ಹಾಗಾಗಿ ಈ ನಾಡಿನಲ್ಲಿ ಒಂದು ಶಕ್ತಿ ಇದೆ, ಈ ಮಣ್ಣಲ್ಲಿ ಒಂದು ಶಕ್ತಿ ಇದೆ, ಹೋರಾಟದ ಸ್ವರೂಪ ಇದೆ. ಇದಕ್ಕೆ ವೇಗವಾಗಿ ನಾವು ಅಭಿವೃದ್ಧಿಯ ಒಂದು ಲಸಿಕೆಯನ್ನು ಕೊಡಬೇಕಾಗಿ ಆ ಒಂದು ಭಾಗವಾಗಿ ಇವತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ಬಹಳ ಸಂತೋಷಕರವಾದಂಥ ವಿಚಾರ. ಸುಮಾರು 25 ಕೋಟಿ ರೂಪಾಯಿಗಳ ಅನುದಾನ ಇದಕ್ಕಾಗಿದೆ, 25 ಕೋಟಿ ರೂಪಾಯಿ. ಇದರಲ್ಲಿ ವೈದ್ಯರ ವಸತಿಗೆ ಅಂತೇಳಿ 10 ವೈದ್ಯಕೀಯ ವೈದ್ಯರ ಒಂದು ವಸತಿಯನ್ನ ಕಲ್ಪಿಸುವಂಥದ್ದು, ಶುಶ್ರೂಷಕರಿಗೆ 12, ಗ್ರೂಪ್ ಡಿ ನೌಕರರಿಗೆ 8 ವಸತಿಯನ್ನ ಇವತ್ತು ನಿರ್ಮಾಣವನ್ನು ಮಾಡಿದೆ. ಒಟ್ಟು 30 ವಸತಿಗಳನ್ನ ಈ ಆಸ್ಪತ್ರೆಯೊಂದಿಗೆ ಅಭಿವೃದ್ಧಿಯಾಗಿದೆ. ಕಾರಣ ಅನೇಕ ಕಡೆ ನಮ್ಮ ವೈದ್ಯರುಗಳು ಆರೋಗ್ಯ ಸಿಬ್ಬಂದಿಯವರಿಗೆ ವಸತಿ ಅವಕಾಶ ಇಲ್ದಿರ ಅವರು ಸ್ಥಳೀಯವಾಗಿ ಇಲ್ಲಿ ನಿವಾಸ ಇರೋದಿಲ್ಲ, ವಾಸ ಇರೋದಿಲ್ಲ. ಹಾಗಾಗಿ ನಮ್ಮ ಏನು ಚಟುವಟಿಕೆ ಇರ್ತದೆ, ನಮ್ಮ ಸೇವೆಗಳೇನಿರ್ತವೆ ಅದು ಸಮರ್ಪಕವಾಗಿ ಜನರಿಗೆ ತಲುಪೋದಿಲ್ಲ. ಆ ಕಾರಣಕ್ಕೆ ಇವತ್ತು ಆರೋಗ್ಯ ಸೇವೆಗಳಲ್ಲಿ ನಮಗೆಲ್ಲ ಕೂಡ ಗೊತ್ತಿರೋ ಹಾಗೆ 3 ಹಂತಗಳಲ್ಲಿ ನಾವು ಈ ಸೇವೆಗಳನ್ನು ಕೊಡ್ತೇವೆ. ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ, ಇವತ್ತು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಕೂಡ ಉದ್ಘಾಟನೆ ಆಗಿದೆ ಪಕ್ಕದ ಮಧುಗಿರಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ. ಅಲ್ಲಿ ನಾನು ಭೇಟಿ ಕೊಡ್ಲಿಕ್ಕೆ ಆಗಲಿಲ್ಲ, ದುರದೃಷ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಆಕಸ್ಮಿಕವಾಗಿರ್ತಕ್ಕಂಥ ಒಂದು ದುರ್ಘಟನೆ ನಡೆದೋಗಿದೆ, ತಾವೆಲ್ಲ ಕೂಡ ಟಿವಿಗಳಲ್ಲಿ ನೋಡಿರ್ಬೋದು. ಅಧಿಕವಾಗಿ ಸಂಗ್ರಹಣೆ ಮಾಡಿರ್ತಕ್ಕಂತಹ ಅನಧಿಕೃತವಾಗಿರ್ತಕ್ಕಂಥ ಸ್ಫೋಟಕದ ವಸ್ತುಗಳನ್ನು ರಾತ್ರಿ ಸುಮಾರು 12:30 ಗಂಟೆಗೆ ಅದನ್ನು ಅನಧಿಕೃತವಾಗಿ ವಿಲೇವಾರಿ ಮಾಡಿಬಿಡಬೇಕು, ಪೊಲೀಸ್ನವರಿಂದ ತಪ್ಪಿಸ್ಕೊಳ್ಬೇಕು ಅಂತೇಳಿ ಆ ಭಯದಿಂದ ಅವರು ಮಾಡಿದಿರ್ತಕ್ಕಂಥ ಕೆಲಸ, 6 ಅಮಾಯಕ ಪ್ರಾಣಗಳು ಬಲಿಯಾಗಿದೆ, ಆಹುತಿಯಾಗಿದೆ, ಆ ಅಗ್ನಿಗೆ ಆಹುತಿಯಾಗಿದೆ. ಹಾಗಾಗಿ ಮಧ್ಯರಾತ್ರಿಯಿಂದ ಕೂಡ 11:30 ಕೂಡ ನಾನು ನಮ್ಮ ಗೃಹ ಸಚಿವರು ಅಲ್ಲೇ ಸ್ಥಳದಲ್ಲೇ ಇದ್ದು ಮಧುಗಿರಿಗೆ ಆಗಾಗಿ ಬರಲಿಕ್ಕಾಗಲಿಲ್ಲ, ಪ್ರಾಥಮಿಕ ಚಿಕಿತ್ಸಾ ಕೇಂದ್ರವನ್ನು ಉದ್ಘಾಟನೆ ಮಾಡಲಿಕ್ಕೆ. ಆದರೆ ಶಿರಾ ನಗರಕ್ಕೆ ಬಂದೇ ಬರಬೇಕು, ಇದೊಂದು ದೊಡ್ಡ ಕಾರ್ಯಕ್ರಮ, ದೊಡ್ಡ ಆಸ್ಪತ್ರೆಯನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅನೇಕ ದಿನಗಳಿಂದ ಇದು ಪೋಸ್ಟ್ಪೋನ್ ಆಗ್ತಾ ಬರ್ತಾ ಇದೆ. ಹಾಗಾಗಿ ಇವತ್ತು ಇದು ಏನೇ ಆಗಲಿ ಆಗಲೇಬೇಕು ಅಂತೇಳಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಈ ಒಂದು ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೀನಿ. ಹಾಗಾಗಿ ಇವತ್ತು ಕಟ್ಟಡ ಚೆನ್ನಾಗಿ ಮೂಡಿ ಬಂದಿದೆ. ಈಗಾಗಲೇ ಮಾಧುಸ್ವಾಮಿ ಅವರು ಹೇಳಿದಾಗೆ ನಮ್ಮ ವೈದ್ಯರುಗಳು, ನಮ್ಮ ಆರೋಗ್ಯ ಸಿಬ್ಬಂದಿಯವರು ಒಂದು ನೆನಪಿನಲ್ಲಿ ಇಟ್ಕೋಬೇಕು, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲ ಕೂಡ ದಯೆ ಅನುಕಂಪವನ್ನ ಬಹಳ ಹೆಚ್ಚಿಗೆ ನಾವು ರೂಢಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ. ಯಾಕೆ ಅಂತಂದ್ರೆ ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ದರಗಳು ಬಹಳ ಹೆಚ್ಚಿಗೆ ಇರ್ತವೆ, ಬಡವರು ಬಡತನ ರೇಖೆಗಿಂತ ಕೆಳಗಡೆ ಇರತಕ್ಕಂಥ ಜನರು ಆರೋಗ್ಯ ಸೇವೆಗಳನ್ನು ಪಡಿಬೇಕು ಅನ್ನೋದಾದ್ರೆ ನಮ್ಮ ಆರೋಗ್ಯ ಸರ್ಕಾರಿ ಆರೋಗ್ಯ ಕೇಂದ್ರಗಳೇ ಅವರಿಗೆ ಒಂದು ರೀತಿಯಲ್ಲಿ ಆಶ್ರಯ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಬಡವರಿಗೆ
ಉತ್ಕೃಷ್ಟವಾಗಿರ್ತಕ್ಕಂತಹ ಆರೋಗ್ಯ ಸೇವೆಯನ್ನ ಒದಗಿಸುವಂತಹ ಒಂದು ಹೊಣೆಗಾರಿಕೆ ಜವಾಬ್ದಾರಿ ನಮ್ಮ ವೈದ್ಯಕೀಯ ಸಿಬ್ಬಂದಿಯವರು. ನಾನು ಆಗಲೇ ಯಾವಾಗಲೂ ಹೇಳ್ತೇನೆ, ನಮ್ಮ ಆರೋಗ್ಯ ಸಿಬ್ಬಂದಿಯವರು ರೋಗಿಗಳನ್ನು ಯಾವತ್ತೂ ಕೂಡ ನಮ್ಮ ಕುಟುಂಬದ ಸದಸ್ಯರಂತೆ ನೀವು ಅವರ ಜೊತೆ ವರ್ತಿಸಬೇಕು. ನಮ್ಮ ಕುಟುಂಬದ ಸದಸ್ಯರು ಬಂದಾಗ ನೀವು ಯಾವ ರೀತಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತೀರಿ, ಅವ್ರ ಜೊತೆ ಯಾವ ರೀತಿ ವರ್ತಿಸ್ತೀರಿ, ಅದು ಪ್ರತಿಯೊಬ್ಬ ರೋಗಿ ಸರ್ಕಾರದ ಆಸ್ಪತ್ರೆಗಳಲ್ಲಿ ಬಂದಾಗ ನೀವು ಮಾಡಿದಾಗ ನಿಮ್ಮ ಮೇಲೆ ಇರ್ತಕ್ಕಂಥ ಈಗಿನ ಗೌರವ ಪ್ರೀತಿ 10 ಪಟ್ಟು ಹೆಚ್ಚಾಗ್ತದೆ ಜನರಲ್ಲಿ, ಸಮಾಜದಲ್ಲಿ. ಹಾಗಾಗಿ ಇದನ್ನೆಲ್ಲ ಕೂಡ ತಾವು ಆ ನಿಟ್ಟಿನಲ್ಲಿ ವಿಚಾರ ಮಾಡಬೇಕು ಅಂತೇಳಿ ಮನವಿ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಯಡಿಯೂರಪ್ಪನವರು ಈ ವರ್ಷದ ಆಯವ್ಯಯದಲ್ಲಿ ಬಹಳ ಹೆಚ್ಚಿನ ಒತ್ತನ್ನು ಆರೋಗ್ಯ ಕ್ಷೇತ್ರಕ್ಕೆ ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಅತಿ ಹೆಚ್ಚಿಗೆ 24/7 365 ದಿವಸಗಳು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ. ಆ ರೀತಿಯಲ್ಲಿ ಕಾಯಕಲ್ಪವನ್ನು ಹಾಕ್ಕೊಂಡಿದ್ದೀವಿ. ಅನೇಕ ಸಮುದಾಯದ ಚಿಕಿತ್ಸಾ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಿ ತಾಲೂಕು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಬೇಕು ಅಂತಿದ್ದೀವಿ. ಮತ್ತು ಹೊಸದಾಗಿ ಏನು 9-10 ಜಿಲ್ಲೆಗಳಲ್ಲಿ ವೈದ್ಯಕೀಯ ಕಾಲೇಜು ಸರ್ಕಾರದಿಲ್ಲ, ಅಂಥ ಕಡೆ ಇವತ್ತು ಖಾಸಗಿ ಸರ್ಕಾರಿ ಸಹಭಾಗಿತ್ವದಲ್ಲಿ PPP ಮಾಡೆಲ್ ಅಂತ ಏನು ಕರಿತೀವಿ, ಆ ನಿಟ್ಟಿನಲ್ಲಿ ಈ 9-10 ಜಿಲ್ಲೆಗಳಲ್ಲಿ ಹೊಸ ವೈದ್ಯಕೀಯ ಕಾಲೇಜು ಮತ್ತು ಉತ್ಕೃಷ್ಟವಾದಂತಹ ಪ್ರಾಥಮಿಕ ದ್ವಿತೀಯ ತೃತೀಯವಾಗಿರ್ತಕ್ಕಂತಹ ಚಿಕಿತ್ಸಾ ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ಅಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಅದು ಕೂಡ ವಿಚಾರವನ್ನು ಮಾಡಿ. ಇವತ್ತು ಶಿರಾ ಇದು ಕೂಡ ಒಂದು ದೊಡ್ಡ ಸಬ್ ಡಿವಿಷನ್ ಇದೆ. ತಾವು ಕೇಳಿರೋದ್ರಲ್ಲಿ ಈಗಾಗಲೇ ತುಮಕೂರಿನಲ್ಲಿ 2 ಖಾಸಗಿ ವೈದ್ಯಕೀಯ ಕಾಲೇಜಿದೆ. ತುಮಕೂರಿನಲ್ಲಿ ಈಗಾಗಲೇ ಒಂದು ಕ್ಯಾನ್ಸರ್ ಒಂದು ಪ್ರಾದೇಶಿಕ ಕೇಂದ್ರವನ್ನಾಗಿ ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಟೆಂಡರ್ ಅನ್ನು ಕರೆದಿದ್ದೀವಿ. ಸುಮಾರು 30-35 ಕೋಟಿ ರೂಪಾಯಿಗಳಲ್ಲಿ ಅದನ್ನು ಅಭಿವೃದ್ಧಿಯನ್ನು ಮಾಡುತ್ತೆ. ಹಾಗಾಗಿ ಇವತ್ತು ಕ್ಯಾನ್ಸರ್ಗೆ ದೂರದ ಬೀದರ್ನಿಂದ ಬರ್ತಾರೆ, ಕಿದ್ವಾಯಿ ಬೆಳಗಾಂನಿಂದ ಬರ್ತಾರೆ, ಕಲಬುರಗಿಯಿಂದ ಬರ್ತಾರೆ. ಇದನ್ನೆಲ್ಲ ತಪ್ಪಿಸ್ಬೇಕು. ಕ್ಯಾನ್ಸರ್ ಇರ್ಬೋದು, ಹೃದಯಕ್ಕೆ ಸಂಬಂಧಿಸಿರುವಂತಹ ಚಿಕಿತ್ಸೆಗಳಿರ್ಬೋದು, ಮೂತ್ರಪಿಂಡಕ್ಕೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಇರ್ಬೋದು, ಇವೆಲ್ಲವನ್ನು ಕೂಡ ಕನಿಷ್ಠ 4-5 ಪ್ರಾದೇಶಿಕ ಕೇಂದ್ರಗಳಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈ ಬಾರಿ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಇವತ್ತು ಬೆಳಗಾಂನಲ್ಲಿ ಇರ್ಬೋದು, ಹುಬ್ಳಿಯಲ್ಲಿ ಇರ್ಬೋದು, ಕಲಬುರಗಿ ಇರ್ಬೋದು, ಈ ಎಲ್ಲ ಕೇಂದ್ರ ಸ್ಥಳಗಳಲ್ಲಿ ಇದನ್ನೆಲ್ಲ ಅಭಿವೃದ್ಧಿಯನ್ನ ಮಾಡಿ ರಾಜ್ಯದ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಜನರಿಗೆ ಆ ಪ್ರದೇಶದಲ್ಲೇ ಅವರಿಗೆ ಈ ಎಲ್ಲ ಚಿಕಿತ್ಸೆಗಳು ಈ ಎಲ್ಲ ಸೇವೆಗಳು ಸಿಕ್ಕಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ವಿಚಾರವನ್ನು ಮಾಡಿದ್ದೀವಿ. ಕೋವಿಡ್ ಬಂದಂತ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆ ಬಹಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದೆ. ವಿಶೇಷವಾಗಿ ಜಿಲ್ಲಾಸ್ಪತ್ರೆ ಜಿಲ್ಲಾಸ್ಪತ್ರೆ ಕೂಡ ನಿಜವಾಗಿಯೂ ಕೂಡ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮತ್ತು ಈ ಜಿಲ್ಲೆಯಲ್ಲಿ ಇವತ್ತು ಮಕ್ಕಳ ಸಾವು, ಇವತ್ತು ಏನು ಶಿಶು ಮರಣ ಅಂತ ಹೇಳ್ತೀವಿ, ಇನ್ಫೆಂಟ್ ಮಾರ್ಟ್ಯಾಲಿಟಿ ರೇಟ್, ಅದು ರಾಜ್ಯದ ಸರಾಸರಿಗಿನ್ನ ದೇಶದ ಸರಾಸರಿಗಿನ್ನ ಕಡಿಮೆ ಇದೆ. ಅದೇ ರೀತಿ MMR ಕೂಡ ಆ ಒಂದು ಸರಾಸರಿ ಕೂಡ ರಾಜ್ಯದ ಸರಾಸರಿಗಿನ್ನ ಕೂಡ ಕಡಿಮೆ ಇದೆ. ಆದ್ರೆ ನಮ್ ಗುರಿ ಇರೋದೇನು, 0 ಮಾಡಬೇಕು ಅಂತೇಳಿ, ಯಾವುದೇ ಸಾವು ಆಗಬಾರದು ಅಂತೇಳಿ. ಇನ್ಫೆಂಟ್ ಮಾರ್ಟ್ಯಾಲಿಟಿ ರೇಟ್ ಆಗಲಿ, ಮೆಟರ್ನಲ್ ಮಾರ್ಟ್ಯಾಲಿಟಿ ರೇಟ್ ಆಗಲಿ, ಇದು 0 ಇರಬೇಕು ಅಂತೇಳಿ ಇಲ್ಲಿಗೆ ನಾವು ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಬೇಕು. ಅದಕ್ಕಾಗಿ ಇವತ್ತು
ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಸುಸಜ್ಜಿತ ಆಸ್ಪತ್ರೆಯನ್ನ ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇನ್ಮೇಲೆ ಹೆಚ್ಚು ಹೆರಿಗೆಗಳಿಲ್ಲಾಗಬೇಕು, ಅದು ಕೂಡ ಹೆಚ್ಚು ನಾರ್ಮಲ್ ಡೆಲಿವರೀಸ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಮತ್ತು ಎಲ್ಲ ಅಗತ್ಯ ಸೇವೆಗಳು ಕೂಡ ಈ ಭಾಗದಲ್ಲಿ ಅನೇಕ ತಾಲೂಕುಗಳು ಶಿರಾಗ್ ಬರ್ತವೆ. ಇಡೀ ಜಿಲ್ಲೆಯಲ್ಲಿ ಈಗಾಗಲೇ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇರೋದು ಎರಡೇ ಅಂತ ಕಾಣುತ್ತೆ. ಅಲ್ವಾ, ಎರಡಿದೆ ಇಲ್ಲಿ. ಮುಂದೆ ಐದು ವರ್ಷಗಳಲ್ಲಿ 125 ಆಸ್ಪತ್ರೆಗಳನ್ನು ಇಡೀ ರಾಜ್ಯದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಕೂಡ ನಾವು ವಿಚಾರ ಮಾಡಿದ್ವಿ. 125 ತಾಲೂಕುಗಳಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು. ಹಾಗಾಗಿ ಇವತ್ತು ಆರೋಗ್ಯ ಇದ್ರೆ ಆರೋಗ್ಯವೇ ಭಾಗ್ಯ ಅಂತ ನಾವೇನು ಕರಿತೀವಿ, ಕೋವಿಡ್ ಬಂದಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಅರ್ಥ ಆಗಿದೆ. ಬರೀ ಹಣ ಸಂಪಾದನೆ ಮಾಡೋದು ಅಥವಾ ನಮ್ಮ ನಮ್ಮ ಕಾರ್ಯಕ್ರಮಗಳು ನಾವು ಮಾಡ್ಕೊಂಡು ಹೋಗೋದು, ಎಲ್ಲ ವೃತ್ತಿಗಳು ಕೂಡ ಇವತ್ತು ಅರ್ಥ ಆಗಿದೆ. ಮೊದಲ ಆರೋಗ್ಯ, ನಂತರ ಇನ್ನೆಲ್ಲವೂ ಅಂತೇಳಿ ಎಲ್ಲ ಆರ್ಥಿಕ ಚಟುವಟಿಕೆಗಳೇ ನಿಂತೋಗಿತ್ತು. ಹಾಗಾಗಿ ಇವತ್ತು ಎರಡನೇ ಅಲೆ ಕೂಡ ಬರುವಂತಹ ಅವಕಾಶಗಳಿದ್ದಾವೆ. ಅದು ನಮ್ಮ ಮೇಲೆ ಕೂಡ ಅದು ಅವಲಂಬಿತ ಆಗ್ತದೆ, ಯಾವ ಪ್ರಮಾಣದಲ್ಲಿ ಬರ್ಬೋದು ಅಂತೇಳಿ. ಅದಕ್ಕೆ ನಾನು ಮನವಿ ಮಾಡೋದೇನು ಅಂದರೆ, ನೀವೆಲ್ಲ ಕೂಡ ಇನ್ನೂ ಕೂಡ ಮಾಸ್ಕ್ಗಳನ್ನು ಧರಿಸುವಂಥದ್ದು ಕಡ್ಡಾಯವಾಗಿ ನೀವು ಪಾಲನೆ ಮಾಡಬೇಕು. ಇವತ್ತು ಐತಿಹಾಸಿಕವಾದಂತಹ ಒಂದು ಹಿಸ್ಟಾರಿಕಲಿ ನಾನು ಹೇಳಬೇಕು ಅಂದರೆ ಇದೊಂದು ರೆಕಾರ್ಡ್ ಟೈಮ್ ಅಂತ ಹೇಳ್ಬೋದು. 10 ತಿಂಗಳಲ್ಲಿ ಒಂದು ಮಾರಣಾಂತಿಕ ವ್ಯಾಧಿಗೆ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ಅದು ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಇವತ್ತು ದೇಶೀಯ ಲಸಿಕೆ ಇವತ್ತು ಕಂಡುಹಿಡಿದಿರ್ತಕ್ಕಂಥದ್ದು ನಮ್ಮ ಸಂಶೋಧಕರು, ನಮ್ಮ ವೈದ್ಯಕೀಯ ಜಗತ್ತು ಇದಕ್ಕೆ ವಿಶೇಷವಾಗಿ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಅಭಿಮಾನದ ನೆಚ್ಚಿನ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿರು. ಇವತ್ತು ನಮ್ಮ ದೇಶೀಯ ಲಸಿಕೆ, ನಮ್ಮ ದೇಶದಲ್ಲಿ ತಯಾರಾಗಿರ್ತಕ್ಕಂಥ ಲಸಿಕೆಗೆ, ಕೋವಿಡ್ ಲಸಿಕೆಗೆ 25 ದೇಶಗಳಿಂದ ಬೇಡಿಕೆ ಬಂದಿದೆ. ಆದರೆ ನಮ್ಮಲ್ಲೇ ಅದರ ಬಗ್ಗೆ ಕೆಲವು ಸಂಶಯಗಳು, ಸಂದೇಹಗಳು. ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು, ಫ್ರಂಟ್ ಲೈನ್ ವಾರಿಯರ್ಸ್ದು, ಇನ್ನು ಕೂಡ ನಾವು 60% ಮಾತ್ರ ಈಗ ಪ್ರಗತಿಯನ್ನು ಕಂಡಿದ್ದೀವಿ. ತುಮಕೂರಿನಲ್ಲಿ ಹೆಚ್ಚಾಗಿದೆ. ತುಮಕೂರಿನಲ್ಲಿ ನಮ್ಮ ಪಾಟೀಲ್ರು ಹೇಳ್ತಾರೆ, ಜಿಲ್ಲಾಧಿಕಾರಿಗಳು 80% ಆಗಿದೆ. ಇದು ಕೂಡ ಒಂದು ರೆಕಾರ್ಡ್ ಅಂತ ಹೇಳ್ಬೋದು. ನಿಮಗೆಲ್ಲ ಕೂಡ ಅಭಿನಂದಿಸ್ತೀನಿ. ನಮ್ಮ ವಿಡಿಯೋ ಸಂವಾದದಲ್ಲಿ ಕೂಡ ನಾನು ಹೇಳಿದೆ, ತಾವು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡೂ ಕೂಡ ಸಾಧನೆ 79% ಆಗಿತ್ತು, ಆದರೆ ಇವತ್ತು ಹೇಳ್ತಾ ಇದ್ದಾರೆ 80% ಆಗಿದೆ ಅಂತ. ಹಾಗಾಗಿ ಇದೆಲ್ಲವೂ ಕೂಡ ನೀವು ತೆಗೆದುಕೋಬೇಕು. ಇವತ್ತು ನೀವೆಲ್ಲ ಕೂಡ ರಾಯಭಾರಿಗಳಾಗಬೇಕು. ಮಾರ್ಚ್ನಲ್ಲಿ ಸಾಮಾನ್ಯ ಜನರಿಗೆ ವ್ಯಾಕ್ಸಿನ್ ಅನ್ನು ಕೊಡುವಂಥ ಕೆಲಸ ಆಗ್ತದೆ. ಅವ್ರಿಗೆ ಧೈರ್ಯ ಯಾವಾಗ ಬರ್ತದೆ? ನಾವು ಮುಂದೆ ನಿಂತಿರ್ತಕ್ಕಂತಹ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು ನಾವು ತೆಗೆದುಕೊಂಡು ನಾವು ಕ್ಷೇಮವಾಗಿರೋದನ್ನ ಜನ ನೋಡಿದಾಗ ಜನಸಾಮಾನ್ಯರು ಕೂಡ ಸ್ವಾಭಾವಿಕವಾಗಿ ಅವರು ಕೂಡ ತೆಗೆದುಕೊಳ್ಳಿ. ಹಾಗಾಗಿ ಈ ನಿಟ್ಟಿನಲ್ಲಿ ವಿಚಾರ ಮಾಡಬೇಕು. ತಾವೆಲ್ಲ ಕೂಡ ಅತಿ ಹೆಚ್ಚಿಗೆ ಏನು ಇನ್ನೂ 20% ಉಳಿದಿದ್ದೀರಿ, ಅವರೆಲ್ಲರೂ ಕೂಡ ಈ 28ನೇ ತಾರೀಕು ನಿಗದಿ ಮಾಡಿದ್ದೀವಿ. ಆ 28ನೇ ತಾರೀಕು ಒಳಗಡೆ ತುಮಕೂರು ಜಿಲ್ಲೆನೇ ಮೊದಲಾಗಲಿ 100% ಕೂಡ ಲಸಿಕೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಜಿಲ್ಲೆ ತುಮಕೂರು ಆಗಲಿ ಅಂತ ನಾನು ಆಶಿಸ್ತೇನೆ. ಇವತ್ತು ಅತ್ಯಂತ ಅಭಿಮಾನದಿಂದ, ಆದರದಿಂದ ನನ್ನನ್ನು ಸ್ವಾಗತ ಮಾಡಿ ನೀವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದಕ್ಕೆ ನಿಮಗೆಲ್ಲ ಕೂಡ ವಿಶೇಷವಾಗಿ ಹೇಳದ್ನಲ್ಲ ನಾನು, 9 ಜಿಲ್ಲೆಯಲ್ಲಿ ನಿಮ್ದು ಕೂಡ ಸೇರ್ತದೆ, ತುಮಕೂರು ಜಿಲ್ಲೆ ಸೇರ್ತದೆ. ಹಾಗಾಗಿ ಇವತ್ತು ತುಮಕೂರು ಜಿಲ್ಲೆಗೆ ನಿಮ್ಮ ಅಲ್ಲ ನಿಮ್ಮ ಒತ್ತಾಯವನ್ನ, ನಿಮ್ಮ ಮನವಿಯನ್ನ ಖಂಡಿತವಾಗಿಯೂ ಸರ್ಕಾರ ಗಂಭೀರವಾಗಿ ಸ್ವೀಕಾರ ಮಾಡಿದ್ದೇನೆ ನಿಮ್ಮ ಮನವಿಯನ್ನ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಚರ್ಚೆ ಮಾಡ್ತೇನೆ. ತಾವು ಕೇಳ್ತಾ ಇರತಕ್ಕಂಥದ್ದು ಸಮಂಜಸವಾಗಿದೆ. ಕಾರಣ ತುಮಕೂರಿನಲ್ಲಿ 2 ಖಾಸಗಿ ವೈದ್ಯಕೀಯ ಕಾಲೇಜ್ ಇದೆ, ಹಾಗಾಗಿ ಈ ಭಾಗಕ್ಕೆ ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು ಸಮಂಜಸ ಇದೆ.
ಇದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಯಾವ ರೀತಿ ಇದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾನು ವಿಚಾರವನ್ನ ಖಂಡಿತವಾಗಿಯೂ ಕೂಡ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲಾಖೆ ವತಿಯಿಂದ ವಿಶೇಷವಾಗಿ ಶಿರಾ ನಗರದಲ್ಲಿ ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ. ನಮಸ್ಕಾರ ವೀಕ್ಷಕರೇ. ಪುರಾತನ ಧರ್ಮಶಾಸ್ತ್ರಗಳಿಂದ ಜನ್ಮ ತಳೆದಿದ್ದೆ ಈ ಜ್ಯೋತಿಷ್ಯ ಶಾಸ್ತ್ರ. ಪುರಾಣ ಪಾಮರದಿಂದ ಹಿಡಿದು ಇವತ್ತಿನ ವೈಜ್ಞಾನಿಕ ಜಗತ್ತಿನವರೆಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಮಾರ್ಗಜ್ಯೋತಿಯಾಗಿರೋದೇ ಈ ಜ್ಯೋತಿಷ್ಯ ಶಾಸ್ತ್ರ. ನಿಮ್ಮ ಹುಟ್ಟು, ವ್ಯಾಸಂಗ, ಉದ್ಯೋಗ, ವ್ಯಾಪಾರ, ವಿವಾಹ, ಸಂತಾನ, ಗೃಹ ನಿರ್ಮಾಣ, ಹೀಗೆ ಪ್ರತಿಯೊಂದು ಮಗ್ಗಲಲ್ಲೂ ನಿಮಗೆ ಮಾರ್ಗದರ್ಶನ ನೀಡೋದು ಈ ಜ್ಯೋತಿಷ್ಯ ಶಾಸ್ತ್ರ. ಅಷ್ಟೇ ಯಾಕೆ, ಈ ಗ್ರಹ ಪೀಡೆಗಳ ಕಾಟ, ವಶೀಕರಣ, ಶತ್ರುಗಳ ಕಾಟ, ಮಾಟ ಮಂತ್ರ, ಹೀಗೆ ಅನೇಕ ದುಷ್ಟಶಕ್ತಿಗಳ ಕಾಟಗಳಿಂದ ನಿಮಗೆ ಮುಕ್ತಿ ದೊರಕಿಸಿಕೊಡೋದು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ. ಇಂಥ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರವನ್ನು ತಮ್ಮ ಬಾಲ್ಯದಿಂದಲೇ ಶ್ರದ್ಧಾ ಭಕ್ತಿಯಿಂದ ಕಲಿತು ಇಂದು ಭಾರತದಾದ್ಯಂತ ಮನೆ ಮಾತಾಗಿರುವ ಜ್ಯೋತಿಷ್ಯ ರತ್ನ. ಕೇರಳ ಕೊಳ್ಳೇಗಾಲದ ವಶೀಕರಣ ಸ್ಪೆಷಲಿಸ್ಟ್ ಜ್ಯೋತಿಷ್ಯರು ಪಂಡಿತ್ ಶಂಕರಾಚಾರ್ಯ ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಜನ ವಶೀಕರಣ, ಲಕ್ಷ್ಮೀ ವಶೀಕರಣ. ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೇವಲ 5 ದಿನದಲ್ಲಿ ಫೋನಿನ ಮೂಲಕ ಪರಿಹಾರ. ದೂರದ ಊರಿನವರಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತೇವೆ. ಮೊಬೈಲ್ ನಂಬರ್ 9535733884. ಮೂರು ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಕಟ್ಟಡವನ್ನ ಉದ್ಘಾಟನೆ ಮಾಡಿ ನಾಡಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಭಾಗದ ಶಾಸಕರು ಆಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ ಗೌಡರವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಂದೆ ವಿಚಾರಧಾರೆಗಳನ್ನು ತನ್ನದೇ ಒಂದು ಭಾಗದ ಕ್ಷೇತ್ರ ಅಂತೇಳಿ ಶಿರಾ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚು ಒತ್ತನ್ನು ಕೊಡ್ತೇನೆ. ಆರೋಗ್ಯ ಕ್ಷೇತ್ರನ ಎಲ್ಲ ಅಭಿವೃದ್ಧಿ ವಿಚಾರದಲ್ಲಿ ನಾನು ಭಾಗವಹಿಸ್ತೇನೆ ಅಂತೇಳಿ ಉದ್ಘಾಟನೆಯನ್ನು ಮಾಡಿ ವಿಚಾರಗಳನ್ನು ಹೇಳಿ ಹೊಟ್ಟಿರ್ತಕ್ಕಂಥ ನಿರ್ಗಮಿಸಿರ್ತಕ್ಕಂಥ ಈ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳು, ಸಣ್ಣ ನೀರಾವರಿ ಸಚಿವರಾದ ಮಾನ್ಯ ಜೆಸಿ ಮಾಧುಸ್ವಾಮಿರವರೇ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಅನೇಕ ವೈದ್ಯಕೀಯ ಸೇವೆಗಳನ್ನು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹಾಗೂ ಈ ಭಾಗಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅನೇಕ ಒತ್ತಾಯದ ಮೇರೆಗೆ ಕೇಂದ್ರ ಸರ್ಕಾರವನ್ನು ಯೋಜನೆ ಮಾಡ್ತಾ ಇದೆ. ಈ ದೇಶದಲ್ಲಿ ಇಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ನ ಕೊಡೋದಿಲ್ಲ. ಆ ಕಾನೂನು ಪರಿಮಿತಿಯಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ತೆರೆಯಲಿಲ್ಲ. ಯಾವ್ಯಾವ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಅಥವಾ ಪ್ರೈವೇಟ್ ಕಾಲೇಜ್ ಇದೆ, ಇಲ್ಲೇ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಅನೇಕ ಮೆಡಿಕಲ್ ಕಾಲೇಜುಗಳನ್ನು ತೆರೆದಿದೆ. ಉಳಿದಂತೆ ಏನು ತಡೆ ಇದೆ? ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರೋ ಕಡೆ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇರೋ ಕಡೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ತೆರೆಯಬಾರ್ದು ಅಂತ ಏನು ಕಾನೂನನ್ನು ಹಾಕೊಂಡಿದ್ದಾರೆ, ಅದನ್ನು ಈಗಾಗಲೇ ಕೇಂದ್ರ ಸರ್ಕಾರ ತೆರವು ಮಾಡಬೇಕು. ಪಿಪಿಪಿ ಮಾಡಲಲ್ಲಿ ಈ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಇರಬೇಕಂತೇಳಿ ಕೇಂದ್ರ ಸರ್ಕಾರದ ಯೋಜನೆ ಮಾಡ್ತಿರೋದ್ರಿಂದ ಈಗಾಗಲೇ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಕರ್ನಾಟಕದ 10 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲದೇ ಇರೋದನ್ನ ಪರಿಗಣಿಸಿದ್ದಾರೆ. ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದ್ದರೂ ಸಹ ಪಿಪಿಪಿ ಮಾಡಲಲ್ಲಿ
ಅಭಿನಂದನೆ ಸಲ್ಲಿಸ್ತೇನೆ. ಇದು ಸಾರ್ವಜನಿಕ ಚರ್ಚೆ ಅಲ್ಲ, ಯಾವುದೇ ಕಾರ್ಯಕ್ರಮ ಗಂಭೀರ ಕಾರ್ಯಕ್ರಮ ಆಗ್ಬೇಕು. ಆಗಾಗ ಮಾತಾಡೋದು ಬಿಡಿ. ಸಾರ್ವಜನಿಕ ಪ್ರಾರ್ಥನೆ ಮಾಡ್ತೇನೆ. ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಸುಮಾರು 2000-3000 ಹೆಚ್ಚು ಜನ ಬಂದಿದ್ರು. ತಮ್ಮೆಲ್ಲರ ಉಪಸ್ಥಿತಿ ಇದೆಯಲ್ಲ, ಇಡೀ ಕ್ಷೇತ್ರಕ್ಕೆ, ರಾಜ್ಯಕ್ಕೆ ಅಭಿನಂದನೆ, ಕೇಂದ್ರಕ್ಕೆ ಅಭಿನಂದನೆ. ಈ ಕಾರ್ಯಕ್ರಮದ ಭಾಗವಹಿಸಲಿಕ್ಕೆ ಹೆಮ್ಮೆ ಪಡಬೇಕು ನಾವು. ಅದೇ ರೀತಿ ಈ ಭಾಗದ ವಿಧಾನಪರಿಷತ್ ಸದಸ್ಯ ಆಗಿದ್ದಂಥ ಮಾನ್ಯ ಚಿದಾನಂದಗೌಡರು ಬಹಳಷ್ಟು ವಿಚಾರಗಳು ಹೇಳಿದ್ದಾರೆ. ವೇದಿಕೆಯಲ್ಲಿ ಹೆಸರುಗಳಿದ್ದಾರೆ, ಮಂಜುನಾಥ್ ಅವರು ಇದ್ದಾರೆ, ಸಹೋದರಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷೆ ಅಂತ ಶ್ರೀಮತಿ ಲತಾ ರವಿಕುಮಾರ್ ಅವರು ಇದ್ದಾರೆ, ವೇದಿಕೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಎಸ್ ಪಿ ರವರು ಮತ್ತು ತಾಲೂಕು ಅಧಿಕಾರಿಗಳು, ಸಿಇಒಗಳು, ಎಲ್ಲ ಅಧಿಕಾರಿಗಳು, ವಿಶೇಷವಾದಂಥ ಈ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ಎಲ್ಲ ಚುನಾಯಿತ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅನೇಕ ವಿಚಾರಗಳು ಮಾತಾಡಿದ್ದಾರೆ. ಎಲ್ಲರ ಒತ್ತಾಯ ಮೆಡಿಕಲ್ ಕಾಲೇಜ್ ಬೇಕು. ಅದರ ಜೊತೆ ಜೊತೆಗೆ ಕೋವಿಡ್ನ ಸಮಯದಲ್ಲಿ ಎರಡನೇ ಹಂತ ಪ್ರಾರಂಭ ಆಗ್ಬೋದು ಅಂತೇಳಿ ಒಬ್ಬ ಜವಾಬ್ದಾರಿ ಮಂತ್ರಿಯಾಗಿ ಕೋವಿಡ್ನ ಟೆಸ್ಟ್ ಅನ್ನ ಮಾಡಿದವರು, ಟೆಸ್ಟ್ ಮಾಡಿದವರು ಅಲ್ಲ, ಟೆಸ್ಟ್ ಅನ್ನ ಮಾಡಿದವರು, ಕೋವಿಡ್ ಅನ್ನು ಅನುಭವಿಸಿದವರು, ಕೋವಿಡ್ ಅನ್ನ ಅದನ್ನು ಅನುಭವಿಸಿ ಡಾಕ್ಟರ್ ಎಲ್ಲ ಭಯ ಬಂದ್ಬಿಡ್ತಾರೋ, ಕಾರ್ಯಕ್ರಮದಲ್ಲಿ ತನ್ನ ಕಾರ್ಯಚಟುವಟಿಕೆ ಬದಲಾವಣೆ ಮಾಡ್ಕೊಂತಾರ ಅಂತ ನಾನು ಅನ್ಕೊಂಡಿದ್ದೆ. ಡಾಕ್ಟರ್ ಸುಧಾಕರ್ ಅವರು ಯಾವುದೇ ಕಾರಣಕ್ಕೆ ಹಿಂದಕ್ಕೆ ಹೋಗಲಿಲ್ಲ. ಅದಕ್ಕೆ ರಾಜ್ಯದ ವತಿಯಿಂದ ಆ ಜವಾಬ್ದಾರಿಯಿಂದ ನಿಮಗೆ ರಾಜ್ಯದ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ಒಬ್ಬ ಮಂತ್ರಿ ಯಾವ ರೀತಿ ತನ್ನ ಕಾರ್ಯಚಟುವಟಿಕೆಯನ್ನ ಇಡೀ ಸಮಾಜ ನೋಡುವ ರೀತಿಯಲ್ಲಿ ಸಮಾಜವನ್ನು ಎಚ್ಚೆತ್ಕೊಡ್ಬೇಕು, ಹೆಚ್ಚಿಸ್ಬೇಕು, ಭಯ ಪಡಬಾರ್ದು ಅನ್ನೋ ರೀತಿಯಲ್ಲಿ ಇಡೀ ಸಮಾಜಕ್ಕೆ ರಾಜ್ಯಕ್ಕೆ ತೋರಿಸ್ಕೊಟ್ಟಂತ ಹೆಗ್ಗಳಿಕೆ ನಿಮಗಿದೆ. ಅದಕ್ಕೆ ಮತ್ತೆ ಅಭಿನಂದನೆ ಸಲ್ಲಿಸ್ತೇನೆ. ಆದ್ರೆ ಈ ದೇಶಕ್ಕೊಂದು ಇತಿಹಾಸ ಇದೆ. ಈ ದೇಶದಲ್ಲಿ ನಾವು ವಿಶೇಷವಾಗಿ ಪ್ಲೇಗ್ ಬಂದಾಗ ಓಡೋಗಿಲ್ಲ, ಪ್ಲೇಗ್ ಅನ್ನು ಎದುರಿಸಿದ್ದೀವಿ, ಅದಕ್ಕೇನು ವ್ಯಾಕ್ಸಿನ್ ಕೊಡ್ಬೇಕಂತ ಕೊಟ್ಟಿದ್ದೀವಿ. ಈ ದೇಶದಲ್ಲಿ ಪೋಲಿಯೋ ಬಂದಾಗ ಭಯ ಪಡಲಿಲ್ಲ. ಇಡೀ ವಿಶ್ವಕ್ಕೆ ಪೋಲಿಯೋ ಡ್ರಾಪ್ಸ್ ಅನ್ನು ಹಾಕೋದ ಮುಖಾಂತರ ಪೋಲಿಯೋನ ತಡೆಗಟ್ಟಿದ್ದೀವಿ. ಕ್ಷಯರೋಗದ ಬಗ್ಗೆ ನಾವೇನು ವಿಚಿತ್ರದಾಗಲಿಲ್ಲ. ಕ್ಷಯರೋಗವನ್ನು ಯಾವ ರೀತಿ ಎದುರಿಸಬೇಕು, ಬಹುಶಃ ವೈದ್ಯಕೀಯ ಕ್ಷೇತ್ರ ಅದನ್ನು ಬಹಳ ಚೆನ್ನಾಗಿ ಎದುರಿಸಿದೆ. ಒಂದ್ ಕಡೆ ಕ್ಷಯರೋಗ, ಒಂದ್ ಕಡೆ ಪ್ಲೇಗ್ ಇರ್ಬೋದು, ಪೋಲಿಯೋ ಇರ್ಬೋದು, ಲೆಪ್ರಸಿ, ಪ್ರೀ ಐಡೆಂಟಿಟಿ ಲೆಪ್ರಸಿ, ಅನೇಕ ದೇಶದಲ್ಲಿ ಹ್ಯಾಂಡಿಕ್ಯಾಪ್ ಆಗಲಿಲ್ಲ. ಲೆಪ್ರಸಿಯನ್ನು ಸಹ ಅನೇಕ ಡಾಕ್ಟರ್ಗಳು ವ್ಯಕ್ತಿಯನ್ನು ನೋಡಿದ ತಕ್ಷಣ ಲೆಪ್ರಸಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಕೋವಿಡ್ ಬಂದಾಗ ಇಡೀ ವಿಶ್ವ ಗಾಬರಿ ಆಗಿತ್ತು, ಆದ್ರೆ ನಾವು ಗಾಬರಿ ಆಗಲಿಲ್ಲ. ಈ ದೇಶದ ಪ್ರಧಾನಿಗಳು ವಿಶ್ವಕ್ಕೆ ಮಾದರಿಯಾದಂತಹ ಮಾರ್ಗದರ್ಶನ, ಅನೇಕರು ಅಮೆರಿಕವನ್ನು ನೋಡಿ, ಬೇರೆ ದೇಶ ನೋಡಿ ಈ ದೇಶದ ಡೆನ್ಸಿಟಿ ಮೇಲೆ ಏನಾಗ್ಬೋದು. ಅನಕ್ಷರಸ್ಥ ಹೆಚ್ಚಿದ್ದಾರೆ, ಡೆನ್ಸಿಟಿ ಪಾಪುಲೇಷನ್ ಹೆಚ್ಚಿದೆ, ಏನಾಗ್ಬೋದು ಭಾರತದಲ್ಲಿ. ನಾವೇನಿರಲಿಲ್ಲ, ಅದ ಇಡೀ ದೇಶಕ್ಕೆ ವ್ಯಾಕ್ಸಿನ್ ಅನ್ನ ಯಾರು ಎಕ್ಸ್ಪೋರ್ಟ್ ಮಾಡಿದ್ರು, ಅನೇಕ ಅನ್ಕೊಂತ ಇದ್ರು ಇಡೀ ಈ ವ್ಯಾಕ್ಸಿನ್ಗೆ ಬೇರೆ ದೇಶಗಳು ಅವಲಂಬಿತ ಆಗ್ತೇವೆ, ಆಗ್ಲಿಲ್ಲ. ಎಲ್ಲದರಲ್ಲಿ ಎಕ್ಸ್ಪೋರ್ಟ್, ಡಿಫೆನ್ಸ್ ಎಕ್ಸ್ಪೋರ್ಟ್ ಆಗೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಮೋದಿ ಪ್ರಧಾನಿ ಆದ ನಂತರ ಇಡೀ ದೇಶ ಅಲ್ಲ ವಿಶ್ವ ನಮ್ಮ ಕಡೆ ನೋಡ್ತಾ ಇದೆ ಅಂತ ಒಂದು ವಿಶಿಷ್ಟವನ್ನು ಕೊಟ್ಟಿದ್ದೀರಾ. ಆದರೆ ನಾನು ತಮಗೆ ಹೇಳೋದು, ವಿಶೇಷವಾಗಿ ಈ ವೈದ್ಯಕೀಯ ಇಲಾಖೆಯಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ ಇದಾರಲ್ಲ, ಈ ದೇಶದ ವ್ಯವಸ್ಥೆ ಆಶಾ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರ ಬಗ್ಗೆ ಏನು ಮಾಡ್ತಾರೆ ಈಗ ಹೇಳ್ತಾ ಇದ್ರು. ಈ ದೇಶದಲ್ಲಿ ಸ್ಯಾಂಕ್ಷನ್ಸ್ ಅಥವಾ ಆಪರೇಷನ್ಸ್ ಹೆಚ್ಚಾಗ್ತಾ ಇದೆ. ಏನು 10%ಗಿಂತ ಕಡಿಮೆ ಇರ್ಬೇಕು ಅಂತ ಹೇಳ್ಬೇಕಂದಿನ 40% ಇದೆ. ಯಾಕಾಗ್ತಾ ಇದೆ? ಡಾಕ್ಟರ್ ಮಾನವಿಕವ್ರು ಹೇಳಿದ್ರು ಈ ಪ್ರೈವೇಟ್ ಹಾಸ್ಪಿಟಲ್ನ ಪಾತ್ರ ಏನಿದೆ ಅಂತ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಆಶಾ ಕಾರ್ಯಕರ್ತರು
ಒಂದ್ ಕಡೆ ಏನ್ ಕನಕತ್ತದ ಪ್ರತಿಯೊಬ್ಬ ಹೆಣ್ಣು ಮಗನ ಆ ಒಂದು ಗರ್ಭಿಣಿಯ ಎಲ್ಲ ವಿಚಾರಗಳನ್ನ ಡೈರಿಯಲ್ಲಿ ಇಟ್ಟು ಮಾಡ್ತಾ ಇರ್ತದೆ ಅವ್ರು ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಅದು ನಾರ್ಮಲ್ ಡೆಲಿವರಿ ಆಗೋದಿಲ್ಲ ನಾರ್ಮಲ್ ಡೆಲಿವರಿಗೆ ಹೆಚ್ಚು ಒತ್ತು ಕೊಡಕ್ಕಾಗಲಿಲ್ಲ ಸರ್ಕಾರಿ ಆಸ್ಪತ್ರೆಗಳು ಅಂತ ಹೇಳಿದ್ರೆ ನಮ್ಮೆಲ್ಲರ ಈ ದೇಶದ ಉದ್ದೇಶ ಪ್ರತಿಯೊಬ್ಬ ಹೆಣ್ಣು ಮಗಿಗೆ ನಾರ್ಮಲ್ ಡೆಲಿವರಿ ಆಗಲೇಬೇಕು ಅದಕ್ಕಾಗಿ ಸರ್ಕಾರಿ ಆಸ್ಪತ್ರೆಗಳ ಪಾತ್ರ ಬಹಳ ಮುಖ್ಯ ಇದೆ ಅದಕ್ಕಾಗಿ ನಮ್ಮ ಆಶಾ ಕಾರ್ಯಕರ್ತರು ಏನ್ ನಿಮಗೆ ಮತ್ತೆ ಡಾಕ್ಟರ್ಗಳು ಹೆಚ್ಚು ಪರಿಶ್ರಮ ಆಗಬೇಕು ಈ ನಿಟ್ಟಿನಲ್ಲಿ ನಾವು ಕಡಿಮೆ ಮಾಡ್ತಾ ಹೋದ್ರೆ ಬಹುಶಃ ಈ ರಾಜ್ಯದ ಕಡು ಬಡವರಿಗೆ ಈ ದೇಶದ ವೈದ್ಯಕೀಯ ಕ್ಷೇತ್ರದ ಲಾಭ ಸಿಗೋದಿಲ್ಲ ಯಾಕೆ ಮಾಡ್ತೀವಿ 65 ವರ್ಷ ಯಾವುದೇ ವ್ಯಕ್ತಿಗೆ ಬಹುತೇಕ ಲೈಫ್ ಇನ್ಸೂರೆನ್ಸ್ ಸಿಗಲಿಲ್ಲ ಮೆಡಿಕಲ್ ಇನ್ಸೂರೆನ್ಸ್ ಇರಲಿಲ್ಲ ಆದರೆ ಮೋದಿಯವರು ಪ್ರಧಾನಿ ಆದ ನಂತರ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಆಯುಷ್ಮಾನ್ ಭಾರತ್ ಮುಖಾಂತರ ಯಾವುದೇ ಮನೆಯ ವ್ಯಕ್ತಿ ಒಬ್ಬರಲ್ಲ ಇಬ್ಬರಿಗೆ ಉಚಿತವಾಗಿ 5 ಲಕ್ಷದವರೆಗೂ ಇನ್ಸೂರೆನ್ಸ್ ಕೊಟ್ಟಂತ ಹೆಗ್ಗಳಿಕೆ ಭಾರತ ಸರ್ಕಾರಕ್ಕೆ ಮೋದಿಗೆ ಬರ್ತದೆ ಯಾಕೆ 60-70 ವರ್ಷಗಳಾಗಲ್ಲ ಮೆಡಿಕಲ್ ಇನ್ಸೂರೆನ್ಸ್ ಈ ದೇಶದಲ್ಲಿ ಸಿಗಲಿಲ್ಲ ಸಣ್ಣ ಆಕ್ಸಿಡೆಂಟ್ ಗೆ 300 ರೂಪಾಯಿ ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ 300 ರೂಪಾಯಿ ಫ್ರೀ ಯಾಕೆ ಅಂತ ಅದು ಮಾಡ್ಕೊಂಡು ಅಂತ ನೀನು ಏನು ಬೇಕಾಗಿಲ್ಲ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ಅಥವಾ ಬಿಪಿಎಲ್ ಕಾರ್ಡ್ ಇದ್ರೆ ಸಾಕು ಇನ್ನು ಯಾವ ಡಾಕ್ಯುಮೆಂಟ್ ಅನ್ನು ಕೇಳೋದಿಲ್ಲ ಪೋಸ್ಟ್ ಮಾಡೋದಿಲ್ಲ ಅಂದ್ರೆ ಈ ದೇಶದಲ್ಲಿ ಬಹಳ ವರ್ಷಗಳಿಗಿಂತ ಕೆಲವೇ ವರ್ಷಗಳಿಂದ ಬಡವರ ಮನೆ ಬಾಗಿಲಿಗೆ ರಾಜ್ಯ ಮತ್ತು ಕೇಂದ್ರದ ಯೋಜನೆಗಳನ್ನು ಅನೇಕ ಸರ್ವಿಸ್ ವಿಚಾರಗಳನ್ನು ಮನೆ ಬಾಗಿಲಿಗೆ ತಲುಪುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನನಗೆ ವಿಶೇಷವಾಗಿ ನಮ್ಮ ಒಬ್ಬ ಶಾಸಕರು ಡಾಕ್ಟರ್ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ತಾವೇನು ಹೇಳಿದ್ದೀರಾ ಕೇಂದ್ರ ಸರ್ಕಾರ ನಾನು ನಮ್ಮ ಹರ್ಷವರ್ಧನ್ ಅಂತ ಮಾತಾಡ್ತೀನಿ ನಾನು ಚಿತ್ರದುರ್ಗ ಮೆಡಿಕಲ್ ಕಾಲೇಜ್ ಬೇಕು ಅಂತ ಹೇಳಿದಾಗ ಅದೊಂದು ಟೈಮ್ ಲೈನ್ ಹಾಕೊಂಡಿದ್ದರು ಅವರು ಯಾವುದೇ ಕಾರಣಕ್ಕೂ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದ್ರೆ ಕೊಡೋದಿಲ್ಲ ಅಂತ ಹರ್ಷವರ್ಧನ್ ಹೇಳಿದ್ರೆ ಹಿಂಗೆಲ್ಲ ಮಕ್ಕಳು ಹೆಂಗೆ ಮಾಡ್ತೀರಿ ನಿಮ್ಮ ಸಾಧನೆ ನೀವು ಟಾರ್ಗೆಟ್ ಅಲ್ಲಿ ರೀಚ್ ಆಗ್ತೀರಾ ನೀವು ಪಿಪಿ ಮಾಡಲು ತಯಾರು ಮಾಡೋದಕ್ಕೆ ಪಿಪಿ ಮಾಡಲು 50% ನಾವು ಕೊಡ್ತೀವಿ 50% ಕೇಂದ್ರ ಸರ್ಕಾರ ಕೊಡಲಿ ಅಂತ ಹೇಳಿದ್ದೆ ನಾನು ರಾಜ್ಯ ಸರ್ಕಾರ 50% ಕೇಂದ್ರ ಸರ್ಕಾರ 50% ಘೋಷಣೆ ಮಾಡಿ ಅಂತ ಹೇಳಿದ್ದೆ ನಾನು ಮತ್ತೆ 70 ಮೆಡಿಕಲ್ ಕಾಲೇಜ್ ರಾಜ್ಯ ದೇಶ ಮಾಡೋದಕ್ಕೆ ಒಂದು 5 ಆಗಿದೆ ಆ ನಿಟ್ಟಿನಲ್ಲಿ ತಾವು ಹೇಳಿದ್ದಕ್ಕೆ ಮತ್ತೆ ಕರ್ನಾಟಕ ರಾಜ್ಯನ ಆರ್ಥಿಕ ನಡೆಯೋದ್ರಿಂದ ನಮ್ಮ ಶಿರಾ ಕ್ಷೇತ್ರಕ್ಕೂ ಮೆಡಿಕಲ್ ಕಾಲೇಜ್ ಬರುತ್ತೆ ಈ ಒಂದು ಸುಧಾಕರ್ ಅವರ ಭೇಟಿಯಿಂದ ನಮ್ಮ ಜಿಲ್ಲಾ ಮಂತ್ರಿಗಳ ಮತ್ತು ಶಾಸಕರ ವಿಧಾನ ಪರಿಷತ್ ಸದಸ್ಯರ ಸಹಕಾರದಿಂದ ಬರ್ತದ ವಿಶ್ವಾಸ ನನಗಿದೆ ಆ ವಿಶ್ವಾಸದೊಂದಿಗೆ ಈ ಒಂದು ಆಸ್ಪತ್ರೆಯ ಲೋಕಾರ್ಪಣೆ ಭಾಗವಹಿಸಿದ್ದಕ್ಕಂತ ಎಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಅತ್ಯಂತ ನಿರೀಕ್ಷೆ ಅತ್ಯಂತ ಅಪೇಕ್ಷೆಗಳಿಂದ ಈ ಒಂದು ಆಸ್ಪತ್ರೆ ಸುಸರ್ಜಿತವಾಗಿ ನಿರ್ಮಾಣಗೊಂಡಿರುವ ಒಂದು ಆಸ್ಪತ್ರೆ ಉದ್ಘಾಟನೆ ಆಗಬೇಕು ಅಂತ ಹೇಳಿಬಿಟ್ಟು ಬಹಳ ದಿನಗಳ ಒಂದು ನಿರೀಕ್ಷೆ ಶಿರಾ ಕ್ಷೇತ್ರದ ಮಹಾಜನತೆಯಿಂದಾಗಿತ್ತು ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ ನಮಸ್ಕಾರ ವೀಕ್ಷಕರೇ ಪುರಾತನ ಧರ್ಮಶಾಸ್ತ್ರಗಳಿಂದ ಜನ್ಮ ತಳೆದಿದ್ದೆ ಈ ಜ್ಯೋತಿಷ್ಯ ಶಾಸ್ತ್ರ ಪುರಾಣ ಪಾಮರದಿಂದ ಹಿಡಿದು ಇವತ್ತಿನ ವೈಜ್ಞಾನಿಕ ಜಗತ್ತಿನವರೆಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಮಾರ್ಗಜ್ಯೋತಿಯಾಗಿರೋದೇ ಈ ಜ್ಯೋತಿಷ್ಯ ಶಾಸ್ತ್ರ ನಿಮ್ಮ ಹುಟ್ಟು ವ್ಯಾಸಂಗ ಉದ್ಯೋಗ ವ್ಯಾಪಾರ ವಿವಾಹ ಸಂತಾನ ಗೃಹ ನಿರ್ಮಾಣ ಹೀಗೆ ಪ್ರತಿಯೊಂದು ಮಗ್ಗಲಲ್ಲೂ ನಿಮಗೆ ಮಾರ್ಗದರ್ಶನ ನೀಡೋದು ಈ ಜ್ಯೋತಿಷ್ಯ ಶಾಸ್ತ್ರ ಅಷ್ಟೇ ಯಾಕೆ ಈ ಗ್ರಹ ಪೀಡೆಗಳ ಕಾಟ ವಶೀಕರಣ ಶತ್ರುಗಳ ಕಾಟ ಮಾಟ ಮಂತ್ರ ಹೀಗೆ ಅನೇಕ ದುಷ್ಟಶಕ್ತಿಗಳ ಕಾಟಗಳಿಂದ ನಿಮಗೆ ಮುಕ್ತಿ ದೊರಕಿಸಿಕೊಡೋದು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ ಇಂಥ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರವನ್ನು ತಮ್ಮ ಬಾಲ್ಯದಿಂದಲೇ ಶ್ರದ್ಧಾ ಭಕ್ತಿಯಿಂದ ಕಲಿತು ಇಂದು ಭಾರತದಾದ್ಯಂತ ಮನೆ ಮಾತಾಗಿರುವ ಜ್ಯೋತಿಷ್ಯ ರತ್ನ ಕೇರಳ ಕೊಳ್ಳೇಗಾಲದ ವಶೀಕರಣ ಸ್ಪೆಷಲಿಸ್ಟ್ ಜ್ಯೋತಿಷ್ಯರು ಪಂಡಿತ್ ಶಂಕರಾಚಾರ್ಯ ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ವಿಶೇಷ ಸೂಚನೆ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಜನ ವಶೀಕರಣ ಲಕ್ಷ್ಮೀ ವಶೀಕರಣ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೇವಲ 5 ದಿನದಲ್ಲಿ ಫೋನಿನ ಮೂಲಕ ಪರಿಹಾರ ದೂರದ ಊರಿನವರಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತೇವೆ ಮೊಬೈಲ್ ನಂಬರ್ 9535773884
ಸುಸಂದರ್ಭ ಇವತ್ತು ಒದಗಿದೆ. ಇವತ್ತು ನಮ್ಮ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಆದಂತಹ ಸನ್ಮಾನ್ಯ ಸುಧಾಕರ್ ಸಾಹೇಬರು ಅತ್ಯಂತ ಒತ್ತಡದಲ್ಲೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಂದು ಅವಘಡ ಸಂಭವಿಸಿದ್ರು. ಅದನ್ನು ರಾತ್ರಿ ಪೂರ್ಣ ಅಲ್ಲಿ ಇದ್ದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದು ತದನಂತರ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ಬರಲೇಬೇಕು. ಮುಖ್ಯವಾಗಿ ಸಿರಾ ಕ್ಷೇತ್ರದ ಒಂದು ಆ ತಾಯಿ ಮಕ್ಕಳ ಒಂದು 100 ಹಾಸಿಗೆಯ ಆಸ್ಪತ್ರೆಗೆ ಉದ್ಘಾಟನೆ ಸಮಾರಂಭದಲ್ಲಿ ನಾನು ಇರಲೇಬೇಕು ಅಂತ ಹೇಳಿಬಿಟ್ಟು ಮಾನ್ಯ ಸಚಿವರು ಬಂದಿದ್ದಾರೆ. ಇದಕ್ಕೂ ಕೂಡ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೇನೆ ನಾನು. ಅದೇ ರೀತಿಯಲ್ಲಿ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಇತರೆ ಕಾರ್ಯಕ್ರಮದ ನಿಮಿತ್ತ ಮಾತನಾಡಿ ನಿರ್ಗಮಿಸಿದಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಹಿರಿಯರು, ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಸಚಿವರು ಆದಂತ ಜೆ ಸಿ ಮಾಧುಸ್ವಾಮಿ ಸಾಹೇಬರೇ, ಸನ್ಮಾನ್ಯ ಚಿತ್ರದುರ್ಗ ಕ್ಷೇತ್ರದ ಲೋಕಸಭಾ ಸದಸ್ಯರು, ನನ್ನ ಸಹೋದರರು ಆದಂತ ವೈ ಎ ನಾರಾಯಣ ಸ್ವಾಮಿ ಸಾಹೇಬರೇ, ನಿಗಮ ಮಂಡಳಿಯ ಅಧ್ಯಕ್ಷರು ಆದಂತ ಎಸ್ ಆರ್ ಗೌಡ್ರೇ ಮತ್ತು ವಿ ಕೆ ಮಂಜಣ್ಣ ಅವರೇ, ಜಿಲ್ಲಾ ಪರಿಷತ್ ಅಧ್ಯಕ್ಷರು ಆದಂತ ಲತಾ ರವಿಕುಮಾರ್ ಅವರೇ, ಜಿಲ್ಲಾಧಿಕಾರಿಗಳಾದಂತಹ ವೈ ಎಸ್ ಪಾಟೀಲ್ ಅವರೇ, ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ವಂಶಿಕೃಷ್ಣ ಅವರೇ, ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲ ಆರೋಗ್ಯ ಇಲಾಖೆಯ ಅಧಿಕಾರಿಗಳೇ, ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲ ಸಾರ್ವಜನಿಕರೇ, ಕೋವಿಡ್ ಸಂದರ್ಭದಲ್ಲಿ ನಮ್ಮ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಅವರು ನಿರ್ವಹಿಸಿದಂಥ ಒಂದು ಪಾತ್ರ ಬಹುಮುಖ್ಯ. ಬಹುಶಃ ಇಡೀ ರಾಷ್ಟ್ರದಲ್ಲೇ ಕೋವಿಡನ್ನು ಒಂದು ಯಶಸ್ವಿಯಾಗಿ ನಿಯಂತ್ರಣದಲ್ಲಿ ತರುವುದರಲ್ಲಿ ನಮ್ಮ ರಾಜ್ಯ ಬಹಳ ಒಂದು ಉನ್ನತ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರ ಕೀರ್ತಿ ಮತ್ತು ಯಶಸ್ಸು ನಮ್ಮ ಸುಧಾಕರ್ ಸಾಹೇಬರಿಗೆ ಸಲ್ಲಿಸಿದೆ. ಯಾಕೆಂತ ಹೇಳಿದ್ರೆ ಅವರು ಕೋವಿಡ್ ಉಲ್ಬಣವಾದಂಥ ಸಂದರ್ಭದಲ್ಲಿ ಅವರು ನಮ್ಮ ಸರ್ಕಾರಿ ವೈದ್ಯರಲ್ಲದೆ ಖಾಸಗಿ ವೈದ್ಯರನ್ನು ಕೂಡ ಕ್ರೋಢೀಕರಿಸಿಕೊಂಡು ಒಂದು ಕೋವಿಡ್ ವಾರ್ ರೂಮ್ ಅನ್ನು ಮಾಡಿ ಹಗಲು ಇರಲು ಇದೇ ಒಂದು ಕೋವಿಡ್ನ ಏನು ಅಂಶಗಳಿರುತ್ತೆ ಅದನ್ನೆಲ್ಲ ನಿಯಂತ್ರಣಕ್ಕೆ ತರಲು ಬಹಳ ಒಂದು ಶ್ರಮ ವಹಿಸಿದ್ದಾರೆ. ಇವತ್ತು ಅದರ ಪ್ರತಿಫಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಅತ್ಯಂತ ಬೇಗ ನಿಯಂತ್ರಣ ಬಂದಂತಕ್ಕಂಥ ಒಂದು ರಾಜ್ಯ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಅಂತ ಹೇಳ್ಬಿಟ್ಟು ನಮಗೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಈ ಒಂದು 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಹಳ ಅವಶ್ಯಕವಾಗಿತ್ತು. ಸಿರಾ ಕ್ಷೇತ್ರದಲ್ಲಿ ಮುಂಚೆ ಬಹುಶಃ ಒಂದು 50 ಬೆಡ್ಗಳ ಒಂದು ಆಸ್ಪತ್ರೆ ಮಾತ್ರ ಇತ್ತು ಅಲ್ಲಿ. ಆದರೆ ಇಲ್ಲಿಂದ ಬಹಳಷ್ಟು ಜನ ಗರ್ಭಿಣಿ ಸ್ತ್ರೀಯರು ಮತ್ತು ಸ್ತ್ರೀ ರೋಗ ಇರ್ತಕ್ಕಂಥ ರೋಗಿಗಳೇನಿದ್ದಾರೆ ಅವರು ಇಲ್ಲಿ ಸಿರಾ ಒಂದು ಅಂದರೆ ಬಹಳ ಚಿಕ್ಕಹಳ್ಳಿ, ಮಧುಗಿರಿ ಮತ್ತು ಟಿಪ್ಟೂರು ಇಂದ ಹೀಗೆ ಹಲವಾರು ಕಡೆಯಿಂದ ಈ ಒಂದು ಸಿರಾಕ್ಕೆ ಬಂದು ಇಲ್ಲಿ ಚಿಕಿತ್ಸೆ ಪಡೆದುಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಈ ಆಸ್ಪತ್ರೆ ಒದಗಿಸ್ಕೊಡ್ತಿದ್ರು. ಯಾಕೆಂದರೆ ಇಲ್ಲಿ ಇರ್ತಕ್ಕಂಥ ವೈದ್ಯರು ಬಹಳ ನುರಿತರಾಗಿದ್ದಾರೆ. ನಿಜಕ್ಕೂ ಕೂಡ ಬಹಳ ಹೆಮ್ಮೆ ಆಗುತ್ತೆ. ಮಡಕ್ಷೀರಾದಿಂದ ಈ ಒಂದು ಸಿರಾಕ್ಕೆ ಬಂದು ಚಿಕಿತ್ಸೆ ಪಡೆದುಕೊಂಡು ಹೋಗ್ತಕ್ಕಂಥ ರೋಗಿಗಳು ಕೂಡ ಇದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ವೈದ್ಯರಾಗಿ ನಾನು ಹೇಳಲು ಬಯಸ್ತೇನೆ. ನಾವೆಲ್ಲರೂ ಕೂಡ ವಿಶ್ವ ಮಾನವರಾಗಿ ಜನಿಸ್ತೀವಿ, ವಿಶ್ವ ಮಾನವರಾಗಿ ಈ ಜಗತ್ತಿಂದ ನಿರ್ಗಮಿಸ್ತೀವಿ. ಆದರೆ ಸಾವು ಬದುಕಿನ ನಡುವೆ ನಾವು ವಿಶ್ವ ಮಾನವರಾಗಿ ನಾವು ಬದುಕೋದಿಲ್ಲ. ಜೀವನದಲ್ಲಿ ನಮಗೆ ಅನಕ್ಕೆ ಅನೇಕ ಸಮಸ್ಯೆಗಳು ಬರುತ್ತೆ. ಆರೋಗ್ಯದ ಸಮಸ್ಯೆ, ಸಂಸಾರದ ಸಮಸ್ಯೆ, ಈ ಒಂದು ನಿರ್ಲಕ್ಷ್ಯತೆಯಿಂದ ನಮ್ಮ ಆರೋಗ್ಯ ಒಂದು ಕಡೆ ಕೂಡ ನಾವು ಗಮನ ಕೊಡೋದಿಲ್ಲ, ಹೆಚ್ಚು ಗಮನ ಕೊಡೋದಿಲ್ಲ, ನಿರ್ಲಕ್ಷ್ಯ ತೋರ್ತೀವಿ. ಅದೇ ರೀತಿಯಲ್ಲಿ ಈ ಜೀವನ ಶೈಲಿ ಕೂಡ ಬದಲಾಗ್ತಾ ಇದೆ. ಇವತ್ತು ಆಧುನೀಕರಣ ಅಂತ ನಾವು ಸಾಗ್ತಾ ಒಂದು ತಾಂತ್ರಿಕ ಜಗತ್ತಿನ ಹತ್ರ ನಾವು ಮುಂದೆ ಹೋಗ್ತಾ ನಾವು ಕೂಡ ಒಂದು ಹೊಸ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೀವಿ. ನಾವು ವೈದ್ಯಕೀಯ ಕ್ಷೇತ್ರ ಎಷ್ಟು ಒಂದು ಆಧುನಿಕ ಒಂದು ಚಿಕಿತ್ಸೆಗಳನ್ನು ನಾವು ಕಂಡುಹಿಡಿದ್ರೂ ಕೂಡ ಹೊಸ ಕಾಯಿಲೆಗಳು ಅದೇ ರೀತಿ ಒಂದು ಉಲ್ಬಣಗೊಳ್ತಾ ಇದ್ದಾವೆ. ಇವತ್ತು ಒಂದು ಕಾಲ ಇತ್ತು ಹಿಂದೆ ಹೇಗೆ ಅಂತ ಹೇಳಿದ್ರೆ ತಂದೆ ತಾಯಂದಿರು
ಮಕ್ಕಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರತಕ್ಕಂತ ಒಂದು ಕಾಲ ಇತ್ತು. ಆದರೆ ಈಗ ಕಾಲ ಬದಲಾಗಿದೆ. ಇವತ್ತು ಇದು ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಇವತ್ತು ತಂದೆ ತಾಯಿಯಂದಿರು ಮಕ್ಕಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರತಕ್ಕಂತ ಪರಿಸ್ಥಿತಿ ಇವತ್ತು ಉಲ್ಬಣವಾಗಿದೆ. ಯಾಕಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನಿಂದಲೇ ಇವತ್ತು ಶೇಕಡ 30-35% ಏನು ಹೃದಯಾಘಾತಗಳಾಗ್ತಾ ಇದೆ, ಅದು 35 ವರ್ಷಗಳ ಒಳಪಟ್ಟು ಇರ್ತಕ್ಕಂಥ ಯುವಕರಿಗೆ ಹೃದಯಾಘಾತ ಸಂಭವಿಸತಕ್ಕಂಥದ್ದು ನಾವು ಗಮನಿಸಬಹುದಾಗಿದೆ. ಇದೆಲ್ಲ ನಾವು ಜೀವನ ಶೈಲಿಯ ಒಂದು ಏನು, ನಾವು ಆಧುನೀಕರಣಕ್ಕೆ ಹೋಗ್ತಾ ಹೋಗ್ತಾ ಜೀವನ ಶೈಲಿ ನಾವು ಏನು ಬದಲಾವಣೆ ಕಾಣ್ತಾ ಇದ್ದೀವಿ, ಅದರಿಂದ ಇದು ಆಗ್ತಿರ್ತಕ್ಕಂಥ ಒಂದು ಪರಿಸ್ಥಿತಿ. ಇದನ್ನ ನಾವೆಲ್ಲರೂ ಕೂಡ ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳಿದ್ರೆ, ನಾವು ಜೀವನ ಶೈಲಿಗಳನ್ನು ನಾವೆಲ್ಲರೂ ಬದಲಾಯಿಸಬೇಕಾಗಿದೆ. ಇವತ್ತು ಏನು ಊಟ ಉಪಚಾರಗಳಿರ್ಬೋದು ಅಥವಾ ನಾವು ಮಾಡ್ತಕ್ಕಂಥ ಕೆಲಸದ ಒತ್ತಡ ಇರ್ಬೋದು, ನಾವು ಏನು ನಿರ್ಲಕ್ಷ್ಯ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ತ್ರೈಮಾಸಿಕ ಒಂದು ಪರೀಕ್ಷೆಗಳನ್ನು ನಾವು ಮಾಡಿಸೋದಿಲ್ಲ ಅಥವಾ ಆರು ತಿಂಗಳಿಗೆ ಒಂದ್ಸತಿ ಪರೀಕ್ಷೆಗಳನ್ನು ನಾವು ಮಾತ್ರ ಮಾಡಿಸೋದಿಲ್ಲ. ಇದರಿಂದ ರಕ್ತದೊತ್ತಡ, ಏನು ಮಧುಮೇಹ ರೋಗ, ಮತ್ತು ಹೃದ್ರೋಗ, ಮತ್ತು ಪಾರ್ಶ್ವವಾಯು, ಇದು ಇತ್ತಿರ್ತಕ್ಕಂಥ ಒಂದು ಸಮಸ್ಯೆಗಳು ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ. ಅದು ಹೆಚ್ಚಾಗಿ ಯುವಕರಲ್ಲಿ ಇದನ್ನು ನಾವು ಕಾಣ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆ ತರಬೇಕಾಗಿದೆ. ಜೀವನ ಶೈಲಿಯಲ್ಲಿ ಉತ್ತಮವಾದ ಆರೋಗ್ಯಕರವಾದ ಒಂದು ಊಟ ಉಪಚಾರಗಳು ಮತ್ತು ವ್ಯಾಯಾಮ ಅಂದರೆ ಯೋಗಾಸನ ಅಂತ ಮಾತ್ರ ಅಲ್ಲ, ಏನು ಸಹಜವಾಗಿ ನಾವು ವಾಕಿಂಗ್ ಮಾಡ್ತಕ್ಕಂಥದ್ದಿರ್ಬೋದು, ಇವೆಲ್ಲವೂ ಕೂಡ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಬಹಳ ಒಂದು ಆರೋಗ್ಯಕರವಾದ ಒಂದು ಜೀವನವನ್ನು ನಾವು ಮುಂದೆ ಸಾಗಿಸ್ಕೊಂಡು ಹೋಗಬೇಕಾಗಿದೆ. ಇದು ಯಾಕಂತ ಹೇಳಿದ್ರೆ, ಇದು ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ, ಇದು ಯಾಕಂದ್ರೆ ನಮ್ಮ ನಂಬಿರ್ತಕ್ಕಂಥ ಕುಟುಂಬಗಳಿರ್ತವೆ, ನಮ್ಮ ನಂಬಿರ್ತಕ್ಕಂಥ ಒಂದು ಸಮಾಜ ಇರುತ್ತೆ. ಆದ್ದರಿಂದ ನಾವೆಲ್ಲರೂ ಕೂಡ ಜಾಗೃತರಾಗಿ ಮುಂದಿನ ಜೀವನಗಳಲ್ಲಿ ಬಹಳ ಒಂದು ಸುಸಜ್ಜಿತವಾಗಿ ನಾವು ಜೀವನವನ್ನು ನಡೆಸ್ಕೊಂಡು ಹೋಗಬೇಕಾಗಿದೆ. ಆದ್ದರಿಂದ ಈ ಒಂದು ಆಸ್ಪತ್ರೆ ಈ ಒಂದು ತಾಲೂಕಿಗೆ ನಿಜಕ್ಕೂ ಒಂದು ವರದಾನ ಅಂತ ಹೇಳಿಬಿಟ್ಟು ನಾನು ಹೇಳಲು ಬಯಸ್ತೇನೆ. ಈ ಒಂದು ಆಸ್ಪತ್ರೆಯ ಒಂದು ಕೆಲವಾರು ಬೇಡಿಕೆಗಳು, ಈಗ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ ಮಾನ್ಯ ಸಚಿವರ ಮುಂದೆ ಈಗಾಗಲೇ ನಾವು ಇಟ್ಟಿದ್ದೇವೆ. ಸಚಿವರು ಕೂಡ ಅದನ್ನು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತಕ್ಕಂಥ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಭಾಳಷ್ಟು ಜಾಗ ಇಲ್ಲಿ ಲಭ್ಯವಿದೆ. ಸಿರಾ ಕ್ಷೇತ್ರದಲ್ಲಿ, ಸಿರಾ ಪಟ್ಟಣದ ಆಜುಬಾಜಿನಲ್ಲಿ ಭಾಳಷ್ಟು ಸ್ಥಳಗಳಿದ್ದಾವೆ. ಒಂದು ಸುಸಜ್ಜಿತವಾದ ಒಂದು ವೈದ್ಯಕೀಯ ಕಾಲೇಜ್ ನಿಜಕ್ಕೂ ಕೂಡ ನಿರ್ಮಾಣ ಮಾಡಬಹುದು. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಇರೋದ್ರಿಂದ ಇದು ವಾಣಿಜ್ಯದ ಪ್ರಮುಖ ಸ್ಥಾನ ಸಿರಾ ಕ್ಷೇತ್ರ ಜಿಲ್ಲೆಯಲ್ಲಿ. ಆದ್ದರಿಂದ ಇಲ್ಲಿ ಒಂದು ವೈದ್ಯಕೀಯ ಕಾಲೇಜ್ ನಿಜಕ್ಕೂ ನಿರ್ಮಾಣ ಆದರೆ ಇಲ್ಲಿ ಅಕ್ಕಪಕ್ಕ ಜಿಲ್ಲೆಯಲ್ಲಿ ಮಾತ್ರವಲ್ಲದೇ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಈ ಒಂದು ಸಬ್ ಡಿವಿಷನ್ಗೆ ಬರ್ತಕ್ಕಂಥ ತಾಲೂಕುಗಳು ನಿಜಕ್ಕೂ ಕೂಡ ಇದು ಬಹಳ ಉಪಕಾರಿ ಆಗುತ್ತೆ. ಅದೇ ರೀತಿ ಸನ್ಮಾನ್ಯ ಸಚಿವರಲ್ಲಿ ಈಗ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ಒಂದು ಸುಸಜ್ಜಿತ ಆಸ್ಪತ್ರೆಗೆ ಆಗಲೇ ನಿರ್ಮಾಣ ಆಗಿದೆ ಇವಾಗ, ಆದರೆ ಇದ್ರ ಜೊತೆಯಲ್ಲಿ ಅನೇಕ ಸೌಲಭ್ಯಗಳು ಬರಬೇಕಾಗಿದೆ. ಯಶಸ್ವಿಯಾಗಿ ಹಾಸ್ಪಿಟ್ಲ್ ಇವತ್ತು ಕಾರ್ಯವೈಖರಿ ನಡೆಸಬೇಕು ಅಂತ ಹೇಳಿದ್ರೆ ಸೌಲಭ್ಯಗಳು ಕೂಡ ಬಹಳ ಪ್ರಮುಖ. ಅದರಿಂದ ಈ ವೆಂಟಿಲೇಟರ್ಸು, ಡಿಫಿಬ್ರಿಲೇಟರ್ಸ್ ಏನಿದೆ, ಮತ್ತು ಐ ಸಿ ಯು ಕಾರ್ಡ್ಸ್, ಪೋಸ್ಟ್ ಆಪರೇಟಿವ್ ಐ ಸಿ ಯು ಯೂನಿಟ್ಸ್, ಮತ್ತು ಓಟಿ ಅನಸ್ತಿಷ್ಯಾ ವರ್ಕ್ ಸ್ಟೇಷನ್ಸು ಇವೆಲ್ಲ ಭಾಳ ಅಗತ್ಯ ಆಗಿದೆ. ಅದ್ರ ಜೊತೆಯಲ್ಲಿ ಒಂದು ಸರ್ ನಮಗೆ ಒಂದು ಫುಲ್ಲಿ ಆಟೋಮೇಟೆಡ್ ಲ್ಯಾಬೊರೇಟ್ರಿ ಇಲ್ಲ ಇಲ್ಲಿ. ಆದ್ದರಿಂದ ನಾವು ಒಂದು ಅತ್ಯಗತ್ಯವಾದ ಒಂದು ಅವಶ್ಯಕತೆ ಇದು ಫುಲ್ಲಿ ಆಟೋಮೇಟೆಡ್ ಲ್ಯಾಬೊರೇಟ್ರಿ ತ್ವರಿತವಾಗಿ ಈ ಒಂದು ಆಸ್ಪತ್ರೆಗೆ ಬರಬೇಕಾಗಿದೆ. ಯಾಕಂತ ಹೇಳಿದ್ರೆ, ಐಯರ್ ಎಂಡ್ ಟೆಸ್ಟ್ಗೆ ಇಳಿದ ರೋಗಿಗಳು ಹೊರಹೋಗ್ತಕ್ಕಂಥ ಒಂದು ಸಂದರ್ಭ ಇಲ್ಲಿ ಬಹಳಷ್ಟು ನಾವು ನೋಡ್ತಾ ಇದ್ದೀವಿ. ಅದನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳಿದ್ರೆ, ನಮ್ಮ ಹಾಸ್ಪಿಟಲಲ್ಲೇ ಒಂದು ಫುಲ್ಲಿ ಆಟೋಮೇಟೆಡ್ ಒಂದು ಬೈಕ್ ವೇಸ್ಟ್ ಅನಲೈಸರ್ ಮತ್ತು ಬ್ಲಡ್ ಸ್ಟೋರೇಜ್ ಯೂನಿಟ್ಗಳು ಇಲ್ಲೇ ಒಂದು ಸ್ಥಾಪನೆ ಆದರೆ ನಿಜಕ್ಕೂ ಕೂಡ ಸಾರ್ವಜನಿಕರಿಗೆ ಭಾಳ ಇದು ಅನುಕೂಲ ಆಗ್ತದೆ. ಈ ಒಂದು ಆಸ್ಪತ್ರೆ ಮುಂದಿನ ದಿನಗಳಲ್ಲಿ ಒಂದು ಮಾದರಿ ಆಸ್ಪತ್ರೆ ಆಗಲಿ. ಈ ಒಂದು ನಮ್ಮ ಜಿಲ್ಲಾ ಆಸ್ಪತ್ರೆ ಮೇಲೆ ಏನು ಒತ್ತಡ ಇದೆ, ಈಗಾಗಲೇ ಹೆಚ್ಚಿನ ರೋಗಿಗಳು ಅಲ್ಲಿ ಹೋಗ್ತಾ ಇದ್ದಾರೆ, ಆ ಒತ್ತಡವನ್ನು ನಿಯಂತ್ರಣಕ್ಕೆ ತರುವಲ್ಲಿ ಈ ಇಲ್ಲಿನ ಆಸ್ಪತ್ರೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ. ಯಾಕಂದರೆ ನಾನು ಆಗಲೇ ಹೇಳಿದರೆ, ನುರಿತ ವೈದ್ಯರು ಈ ಆಸ್ಪತ್ರೆಯಲ್ಲಿ ಇದ್ದಾರೆ. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ನಮ್ಮ ವೈದ್ಯ ಸಹೋದ್ಯೋಗಿಗಳಿಗೆ, ನಾನು ಒಬ್ಬ ವೈದ್ಯ, ವೈದ್ಯನಿಗೆ ಜಾಣ್ಮೆ ಹೊಂದಿದ್ರೆ ಸಾಕು, ಸಾಲದು ತಾಳ್ಮೆಯೂ ಕೂಡ ಇರಬೇಕು. ಒಂದು
ದೃಷ್ಟಿಕೋನ ಹೊಂದಿದ್ರೆ ಸಾಲದು, ದೂರದೃಷ್ಟಿಕೋನ ಇರಬೇಕು ಅಂತಕ್ಕಂತ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಆಸ್ಪತ್ರೆಯ ಸೌಲಭ್ಯವನ್ನು ಬಹಳ ಯಶಸ್ವಿಯಾಗಿ ಈ ಒಂದು ಕ್ಷೇತ್ರದ ಸಾರ್ವಜನಿಕರು ಉಪಯೋಗ ಪಡ್ಕೊಳ್ಳಿ ಅಂತಕ್ಕಂತ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾನ್ಯ ಸಚಿವರು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮಾನ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಲ್ಲಿ ಸರ್ ಇಲ್ಲಿ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಸರ್ ಇಲ್ಲಿ, ಯಾಕಂದರೆ ಭಾಳ ಅವಶ್ಯಕತೆ ಇದೆ ಇಲ್ಲಿ. ಯಾಕಂದರೆ ಇದು 100 ಬೆಡ್ ಹಾಸ್ಪಿಟಲ್ ಆಗಿರೋದ್ರಿಂದ ಬಹಳಷ್ಟು ಇಲ್ಲಿ ಸ್ಟಾಫ್ ಕೊರತೆ ಇದೆ ಇಲ್ಲಿ. ಆದ್ದರಿಂದ ದಯಮಾಡಿ ಅದನ್ನು ತಾವು ಪರಿಗಣಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೋತಾನೆ. ಹಾಸ್ಪಿಟಲ್ ಆಡಳಿತ ವತಿಯಿಂದ ಕೂಡ ಇದ್ರ ಬಗ್ಗೆ ಪ್ರಸ್ತಾವನೆ ಸಲ್ಲಿಸ್ತಾರೆ. ಕ್ಯಾಶುವಲ್ಟಿ ಮೆಡಿಕಲ್ ಆಫೀಸರ್ಸ್ ಕೂಡ ಬೇಕಾಗಿದೆ ಸರ್ ಇಲ್ಲಿ, ಅದಕ್ಕೋಸ್ಕರ ಅದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕಾಗಿದೆ. ಸ್ಕ್ಯಾನಿಂಗು ಸಮಸ್ಯೆ ಇದೆ ಸರ್, ಭಾಳ ಒಂದು ವೆಲ್ ಎಕ್ವಿಪ್ಮೆಂಟ್ ಇದೆ ಇಲ್ಲಿ. ಸೊ 80 ಲ್ಯಾಕ್ ರುಪೀಸ್ ಎಕ್ವಿಪ್ಮೆಂಟ್, ಆದರೆ ರೇಡಿಯೋಲಜಿಸ್ಟ್ ಇಲ್ಲ ಇಲ್ಲಿ. ಜಿಲ್ಲಾ ಆಸ್ಪತ್ರೆಯಿಂದ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಇಲ್ಲಿ ಒಬ್ಬರು ಡೆಪ್ಯೂಟ್ ಮಾಡಿದರೆ ಭಾಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಪರ್ಮನೆಂಟ್ ಆಗಿ ಒಬ್ಬರನ್ನ ಪೋಸ್ಟ್ ಮಾಡಲಿಕ್ಕೆ ಸಾರ್ವಜನಿಕರಿಗೆ, ಕೋವಿಡ್ ಸಂದರ್ಭದಲ್ಲಿ ನಮ್ಮ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಅವರು ನಿರ್ವಹಿಸಿದಂಥ ಒಂದು ಪಾತ್ರ ಬಹುಮುಖ್ಯ. ಬಹುಶಃ ಇಡೀ ರಾಷ್ಟ್ರದಲ್ಲೇ ಕೋವಿಡನ್ನು ಒಂದು ಯಶಸ್ವಿಯಾಗಿ ನಿಯಂತ್ರಣದಲ್ಲಿ ತರುವುದರಲ್ಲಿ ನಮ್ಮ ರಾಜ್ಯ ಬಹಳ ಒಂದು ಉನ್ನತ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರ ಕೀರ್ತಿ ಮತ್ತು ಯಶಸ್ಸು ನಮ್ಮ ಸುಧಾಕರ್ ಸಾಹೇಬರು ಸಲ್ಲಿಸು. ಯಾಕೆಂತ ಹೇಳಿದ್ರೆ ಅವರು ಕೋವಿಡ್ ಉಲ್ಬಣವಾದಂಥ ಸಂದರ್ಭದಲ್ಲಿ ಅವರು ನಮ್ಮ ಸರ್ಕಾರಿ ವೈದ್ಯರಲ್ಲದೆ ಖಾಸಗಿ ವೈದ್ಯರನ್ನು ಕೂಡ ಕ್ರೋಢೀಕರಿಸಿಕೊಂಡು ಒಂದು ಕೋವಿಡ್ ವಾರ್ ರೂಮ್ ಅನ್ನು ಮಾಡಿ ಹಗಲು ಇರಲು ಇದೇ ಒಂದು ಕೋವಿಡ್ನ ಏನು ಅಂಶಗಳಿರುತ್ತೆ ಅದನ್ನೆಲ್ಲ ನಿಯಂತ್ರಣಕ್ಕೆ ತರಲು ಬಹಳ ಒಂದು ಶ್ರಮ ವಹಿಸಿದ್ದಾರೆ. ಇವತ್ತು ಅದರ ಪ್ರತಿಫಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಅತ್ಯಂತ ಬೇಗ ನಿಯಂತ್ರಣ ಬಂದಂತಕ್ಕಂಥ ಒಂದು ರಾಜ್ಯ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಅಂತ ಹೇಳ್ಬಿಟ್ಟು ನಾನು ಹೇಳಲು ಬಯಸ್ತೇನೆ. ಅದೇ ರೀತಿಯಲ್ಲಿ ಈ ಒಂದು 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಹಳ ಅವಶ್ಯಕವಾಗಿತ್ತು. ಶಿರಾ ಕ್ಷೇತ್ರದಲ್ಲಿ ಮುಂಚೆ ಬಹುಶಃ ಒಂದು 50 ಬೆಡ್ಗಳ ಒಂದು ಆಸ್ಪತ್ರೆ ಮಾತ್ರ ಇತ್ತು ಅಲ್ಲಿ. ಆದರೆ ಇಲ್ಲಿಂದ ಬಹಳಷ್ಟು ಜನ ಗರ್ಭಿಣಿ ಸ್ತ್ರೀಯರು ಮತ್ತು ಸ್ತ್ರೀ ರೋಗ ಇರ್ತಕ್ಕಂಥ ರೋಗಿಗಳೇನಿದ್ದಾರೆ
ಅವರು ಇಲ್ಲಿ ಸ್ಥಿರವಾದ ಅಂತಲೇ ಬಹಳ ಚಿಕ್ಕನಹಳ್ಳಿ ಮಧುಗಿರಿ ಮತ್ತೆ ಟಿಪ್ಟೂರು ಇಲ್ಲಿ ಹೀಗೆ ಹಲವಾರು ಕಡೆಯಿಂದ ಈ ಒಂದು ಸಿರಾಕ್ಕೆ ಬಂದು ಇಲ್ಲಿ ಚಿಕಿತ್ಸೆ ಪಡೆದುಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಈ ಆಸ್ಪತ್ರೆ ಒದಗಿಸ್ಕೊಡ್ತಿದೆ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ವೈದ್ಯರು ಬಹಳ ನುರಿತರಾಗಿದ್ದಾರೆ, ನಿಜಕ್ಕೂ ಕೂಡ ಬಹಳ ಹೆಮ್ಮೆ ಆಗುತ್ತೆ. ಮಡಕ್ಷೀರದಿಂದ ಈ ಒಂದು ಸಿರಾಕ್ಕೆ ಬಂದು ಚಿಕಿತ್ಸೆ ಪಡೆದುಕೊಂಡು ಹೋಗ್ತಕ್ಕಂಥ ರೋಗಿಗಳು ಕೂಡ ಇದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ವೈದ್ಯನಾಗಿ ಹೇಳಲು ಬಯಸ್ತೇನೆ, ನಾವೆಲ್ಲರೂ ಕೂಡ ವಿಶ್ವ ಮಾನವರಾಗಿ ಜನಿಸ್ತೀವಿ, ವಿಶ್ವ ಮಾನವರಾಗಿ ಈ ಜಗತ್ತಿನ ನಿರ್ಗಮಿಸ್ತೀವಿ. ಆದರೆ ಸಾವು ಬದುಕಿನ ನಡುವೆ ನಾವು ವಿಶ್ವ ಮಾನವರಾಗಿ ನಾವು ಬದುಕೋದಿಲ್ಲ. ಜೀವನದಲ್ಲಿ ನಮಗೆ ಅನೇಕ ಅನೇಕ ಸಮಸ್ಯೆಗಳು ಬರುತ್ತೆ, ಆರೋಗ್ಯದ ಸಮಸ್ಯೆ, ಸಂಸಾರದ ಸಮಸ್ಯೆ. ಈ ಒಂದು ನಿರ್ಲಕ್ಷ್ಯತೆಯಿಂದ ನಮ್ಮ ಆರೋಗ್ಯವನ್ನು ಕಡೆ ಕೂಡ ನಾವು ಗಮನ ಕೊಡೋದಿಲ್ಲ, ಹೆಚ್ಚು ಗಮನ ಕೊಡೋದಿಲ್ಲ, ನಿರ್ಲಕ್ಷ್ಯ ತೋರ್ತೀವಿ. ಅದೇ ರೀತಿಯಲ್ಲಿ ಈ ಜೀವನ ಶೈಲಿ ಕೂಡ ಬದಲಾಗ್ತಾ ಇದೆ. ಇವತ್ತು ಆಧುನೀಕರಣ ಅಂತ ನಾವು ಸಾಕ್ತಾಗ ಆಗ್ತಾ ಒಂದು ತಾಂತ್ರಿಕ ಜಗತ್ತಿನ ಹತ್ರ ನಾವು ಮುಂದೆ ಹೋಗ್ತಾ ಹೋಗ್ತಾ ನಾವು ಕೂಡ ಒಂದು ಹೊಸ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೀವಿ. ನಾವು ವೈದ್ಯಕೀಯ ಕ್ಷೇತ್ರ ಎಷ್ಟು ಒಂದು ಆಧುನಿಕ ಒಂದು ಚಿಕಿತ್ಸೆಗಳನ್ನು ನಾವು ಕಂಡುಹಿಡಿದ್ರು ಕೂಡ ಹೊಸ ಕಾಯಿಲೆಗಳು ಅದೇ ರೀತಿ ಒಂದು ಉಲ್ಬಣಗೊಳ್ತಾ ಇದೆ. ಇವತ್ತು ಒಂದು ಕಾಲ ಆಯ್ತು ಇವತ್ತು ಹಿಂದೆ ಹೇಗೆ ಅಂತ ಹೇಳಿದ್ರೆ, ತಂದೆ ತಾಯಿಯಂದಿರು ಮಕ್ಕಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಕ್ಕಂತ ಒಂದು ಕಾಲ ಇತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಇವತ್ತು ಇದು ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಇವತ್ತು ತಂದೆ ತಾಯಿಯಂದಿರು ಮಕ್ಕಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಕ್ಕಂಥ ಪರಿಸ್ಥಿತಿ ಇವತ್ತು ಉಲ್ಬಣವಾಗಿದೆ. ಇವತ್ತು ಯಾಕಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನಿಂದಲೇ ಇವತ್ತು ಶೇಕಡ 30-35% ಏನು ಹೃದಯಾಘಾತಗಳಾಗ್ತಾ ಇದೆ, ಅದು 35 ವರ್ಷಗಳ ಒಳಪಟ್ಟು ಇರ್ತಕ್ಕಂಥ ಯುವಕರಿಗೆ ಹೃದಯಾಘಾತ ಸಂಭವಿಸತಕ್ಕಂಥದ್ದು ನಾವು ಗಮನಿಸಬಹುದಾಗಿದೆ. ಇದೆಲ್ಲ ನಾವು ಜೀವನ ಶೈಲಿಯ ಒಂದು ಏನು ನಾವು ಆಧುನೀಕರಣಕ್ಕೆ ಹೋಗ್ತಾ ಹೋಗ್ತಾ ಜೀವನ ಶೈಲಿ ನಾವು ಏನು ಬದಲಾವಣೆ ಕಾಣ್ತಾ ಇದ್ದೀವಿ, ಅದರಿಂದ ಇದು ಆಗ್ತಿರ್ತಕ್ಕಂಥ ಒಂದು ಪರಿಸ್ಥಿತಿಯು. ಇದನ್ನ ನಾವೆಲ್ಲರೂ ಕೂಡ ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳಿದ್ರೆ ನಾವು ಜೀವನ ಶೈಲಿಗಳನ್ನು ನಾವೆಲ್ಲರೂ ಬದಲಾಯಿಸಬೇಕಾಗಿದೆ. ಇವತ್ತು ಏನು ಗೌರವವನ್ನು ಸಲ್ಲಿಸಿದ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಮಾನ್ಯರು ಹಾಗೂ ವಿವಿಧ ಪದಾಧಿಕಾರಿಗಳು ಹಾಗೂ ಸರ್ವರನ್ನು ಸ್ವಾಗತಿಸಲಿದ್ದಾರೆ. ಡಾಕ್ಟರ್ ಶ್ರೀನಾಥ್ ಕೆಆರ್ ರವರು, ಮುಖ್ಯ ವೈದ್ಯಾಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆ ಶಿರಾ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವಾಲಯ ಸಚಿವಾಲಯ ಬೆಂಗಳೂರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು, ಜಿಲ್ಲಾ ಪಂಚಾಯಿತಿ ತುಮಕೂರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿ ಬೆಂಗಳೂರು ತುಮಕೂರು, ತಾಲೂಕು ವೈದ್ಯಾಧಿಕಾರಿಗಳ ಸಂಘ ಶಿರಾ ಮತ್ತು ಸಾರ್ವಜನಿಕ ಆಸ್ಪತ್ರೆ ಶಿರಾ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿರಾ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭ ಮತ್ತು ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತ ಹೇಳಿ ನಮ್ಮ ಶಿರಾ ನಗರದ ಶಾಸಕರನ್ನು ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ನಮ್ಮ ಕಡೆಗೆ ಹೋಗ್ಬಿಟ್ಟು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ವಹಿಸಿಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಶ್ರೀ ಜೆಸಿ ಮಾಧುಸ್ವಾಮಿಯವರು, ಮಾನ್ಯ ಸಣ್ಣ ನೀರಾವರಿ ಸಚಿವರು ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಂದ ಕಾರ್ಯಕ್ರಮದ ಉದ್ಘಾಟನೆ. Thank you.
ಸ್ವಾಮಿ ಅವರು ಮಾನ್ಯ ಸಣ್ಣ ನೀರಾವರಿ ಸಚಿವರು ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಂದ ಕಾರ್ಯಕ್ರಮದ ಉದ್ಘಾಟನೆ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.